ನನ್ ಮೇಲೆ ಕುಸ್ತಿ ಮಾಡೋದಿನ್ನ ಯಾರಿದ್ದೀನಿ? ಕುಸ್ತಿಲಿ ಈಚಲ ಮಾಡಿ ಸ್ವಲ್ಪ ಕಂಡು ಕಾಯ್ತಿ ನೋಡಿದಾಗ ಯಾರು ಇಲ್ಲ. ಯಾಕಿಲ್ಲ? ನಾನಿದ್ದೇನೆ, ನಾನಿದ್ದೇನೆ. ಕುಸ್ತಿ ಅಂದ್ರೆ ದೀಕ್ಷಣ ಸುತ್ತಲ್ಲಪ್ಪ ಬೆಳಕಂತ ಹಂಗಕ್ಕೆ. ಸ್ವಾಮಿ, ಇದೇನು ಉಳಿ ಅನ್ನೋದು ಉಂಡೆ ಅಂತ ಕೇಳ್ಕೊಂಡು ಹಂತ್ರ ಹೇಳೋ ಬಾಯಿ ಮತ್ತೆ ಮಣ್ಣಕ್ಕ ಬಂದ್ಯಾನೆ. ಹೋಗಿ ಮೂಗಿಟ್ಕೊಂಡು ಸಂಧ್ಯ ವಂದನೆ ಮಾಡಿ ಸ್ವಾಮಿ. ಇದು ಜಗಜಟ್ಟಿಗಳು ಹೋರಾಡ ಸ್ಥಳ. ಅದಕ್ಕೆ ಸಿದ್ಧವಾಗಬೇಕು. ಸ್ವಾಮಿ, ಹೀಗೆ ಕುಸ್ತಿ ಮಾಡ್ತೀರಾ? ಸ್ವಲ್ಪ ಈ ವೇಷದಲ್ಲಿ ಕುಸ್ತಿ ಮಾಡೋ ಸಾಧ್ಯವಿಲ್ಲ. ನಮ್ಮ ಪದ್ಧತಿ ಪ್ರಕಾರ ಹನುಮಾನ್ ಶೆಟ್ಟಿ ಹಾಕೊಂಡು ರಂಗಕ್ಕೆ ಇಳಿಬೇಕು. ಅದು ನನ್ನಲ್ಲಿಲ್ಲ, ನಾನು ಹಾಗೆ ಮಾಡುತ್ತೇನೆ. ಅದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಏಕೆ? ಅಂತೂ ನೀವು ಕುಸ್ತಿ ಮಾಡಲೇಬೇಕು. ಮಾಡಲೇಬೇಕು. ಬನ್ನಿ, ಯಾವಾಗ? ಈಗಲೇ, ಈಕ್ಷಣ ಬನ್ನಿ. ಸರಿ. ಬದಲಾವಣೆ ಇವತ್ತು ಜಪ್ಪಿಗೂ ಜಟ್ಟಿಗೂ ಮಾಯತ. Thank you.
ಗರ್ಗ. ಗಂಡು ಅಂದ್ರೆ ನೀನೆ. ಏನಯ್ಯ ನಿನ್ನ ಹೆಸರು? ಮಯೂರ ಶರ್ಮನಿಂದ. ಯಾರಿಂದ ಕಲಿತೆ ಈ ವರ್ಷನೆಲ್ಲ? ನಿನ್ನೆ ಕೇಳ್ತಾ ಇರೋದು ಕುಸ್ತಿ ಮಾಡೋದನ್ನ ಯಾರಿಂದ ಕಲಿತೆ ಅಂತ. ಯಾರು ಹೇಳಿಕೊಟ್ಟಿಲ್ಲ. ಇವರುಗಳು ಕುಸ್ತಿ ಮಾಡುತ್ತಿದ್ದುದನ್ನು ಆಗಾಗ ನೋಡುತ್ತಿದ್ದೆ. ನನಗೂ ಮಾಡಬೇಕೆಂಬ ಇಚ್ಛೆ ಆ ಸಂದರ್ಭ ಹಿಂದದಿಗೆ ಬಂತು. ಅದು ಜಾಣತನ. ಕೇಳಿದ್ರ ಎಲ್ಲರೂ ಕೇಳಿದ್ರ ಲೋ ಚಲವ, ನಿನಗೆ ಹೇಳ್ಕೊಡೋದ್ರಲ್ಲಿ ಅರ್ಧ ಈ ಹುಡುಗನಿಗೆ ಹೇಳ್ಕೊಟ್ಟಿದ್ದಿದ್ರೆ ಇಲ್ಲಿರೋರಿಗೆಲ್ಲ ಮಣ್ಣು ಮುಕ್ಕಿಸ್ತಿದ್ದ. ತಯಾರಿಗೆ ಏನ್ ತಿಂತಾ ಇದ್ದೆ ಹಿಂಗೆ ಬಿಟ್ಟು. ಈ ಹುಡುಗ ತಮ್ಮ ಶಿಷ್ಯನೇ? ಶಿಷ್ಯನಷ್ಟೇ ಅಲ್ಲ, ಸಾಕು ಮಗ. ಮಗನಿಗಿಂತಲೂ ಹೆಚ್ಚು. ಮಯೂರ ಈಗ ಬಾಪ್ಪ, ಈಗ ಬಾ. ದೀರ್ಘಾಷ್ಮಾನ್ಭವ ರಜಾಜಿಲ್ಲೆ. ಇವನಿಗೆ ಬಾಲ್ಯದಿಂದಲೂ ವೇದಾಧ್ಯಯನಕ್ಕಿಂತಲೂ ಸಾಹಸ ಕಾರ್ಯಗಳಲ್ಲಿಯೇ ಆಸಕ್ತಿ ಹೆಚ್ಚು. ಕುಶ ಸಮಿತಿಗಳನ್ನು ಧರಿಸುವ ಕೈಯಲ್ಲಿ ಖಡ್ಗವನ್ನು ಝಳಪಿಸಬೇಕೆಂಬ ಉತ್ಸಾಹ. ವಿಪ್ರವೃತ್ತಿಗಿಂತಲೂ ಛಾತ್ರವೃತ್ತಿಯಲ್ಲಿಯೇ ಹೆಚ್ಚು ವಿಶ್ವಾಸವನ್ನು ಹೊಂದಿರುವ ಇವನ ಆಸೆ ಹೇಗೆ ಪೂರೈಸುವುದೋ ತಿಳಿಯದೆ ಮನೋವೇದನೆಯಾಗಿಬಿಟ್ಟಿದೆ ರಂಗಾಜಿಗಳೇ. ಅಷ್ಟೇ ತಾನೇ, ಇವನ ಚಿಂತೆ ನಮಗೆ ಬಿಡಿ. ಇಂದಿನಿಂದ ಈತ ನಮ್ಮ ಶಿಷ್ಯ. ಈ ಗರಡಿಯಾಳು ಇಡೀ ಪಲ್ಲವ ರಾಜ್ಯದಲ್ಲೇ ಇವನನ್ನು ದೊಡ್ಡ ಯೋಧನನ್ನಾಗಿ ಮಾಡುತ್ತೆ. ಶ್ರಮ ಸಾರ್ಥಕವಾಯಿತು. ಮಲ್ಲ ಯುದ್ಧದಿಂದ ಹಿಡಿದು ಕತ್ತಿ ಕಾಲದವರೆಗೂ ಈತನನ್ನು ಜಯಿಸುವವರು ಯಾರು ಇಲ್ಲವೆಂದು ಭಾವಿಸಿದೆ. ಆದರೆ ಮಯೂರ, ಅಶ್ವವಿದ್ಯೆಯಲ್ಲಿ ನೀನಿನ್ನು ಕಲಿಯಬೇಕಾಗಿರುವ ಚಮತ್ಕಾರಗಳು ಬೇಕಾದಷ್ಟಿವೆ. ಅದನ್ನು ಹೇಳಿಕೊಡುವ ಶಕ್ತಿ ಈ ನಗರದಲ್ಲಿ ಒಬ್ಬರಿಗೆ ಮಾತ್ರ ಇದೆ. ಅವರು ಅರಸು ಮಕ್ಕಳಿಗಲ್ಲದೆ ಬೇರೆ ಯಾರಿಗೂ ಹೇಳಿಕೊಡುವುದಿಲ್ಲ. ಎಂಥ ಕಷ್ಟವಿದ್ಯೆಯನ್ನಾದರೂ ಸರಿ, ಅದನ್ನು ಒಂದು ಸಲ ಗಮನಿಸಿದರೆ ಸಾಕು, ಏಕಲವ್ಯನ ಹಾಗೆ ಗ್ರಹಿಸುವ ಶಕ್ತಿ ನಿನಗಿದೆ. ಇವತ್ತಿನಿಂದ ನೀನು ರಹಸ್ಯವಾಗಿ ಕೋಟೆಯ ಹೊರಗಿರುವ ಕುದುರೆ ಬಯಲಿಗೆ ಹೋಗಿ ವಿಷ್ಣುಗೋಪ. ಭಲೇ ಭಲೇ.
ರಣರಂಗದಲ್ಲಿಯೂ ಶತ್ರು ಋಣಗಳನ್ನು ಇದೇ ರೀತಿ ಕತ್ತರಿಸಿ ಹಾಕಬೇಕು. ಇದು ಕ್ರಮ. ಹೌದೌದು ತಮ್ಮಾಜಿ. ಹೊರಡಿ. ಒಳ್ಳೆ ಸಿಂಹವರ್ಮ. ಗುರುಗಳೇ, ಈಗ ನಿನ್ನ ಸರದಿ. ಎಚ್ಚರಿಕೆ, ಹಿಡಿತ ಬಲವಾಗಿರಬೇಕು. ಬಿಗಿ ತಪ್ಪಿದರೆ ಅಪಾಯ. ಹೌದೌದು, ಬಿಗಿ ತಪ್ಪಿದರೆ ಅಪಾಯ ಅಪಾಯ. ಭಿಕಾರಿ, ಯಾರೋ ನೀನು? ರಾಜಕುಮಾರನನ್ನು ಮುಟ್ಟುವಷ್ಟು ಯೋಗ್ಯತೆ ನಿನಗಿದೆಯೇ? ಯಾರ ಅಪ್ಪಣೆ ಪಡೆದು ಇಲ್ಲಿಗೆ ಬಂದೆ? ಜಲಾತಿರುಕ, ಅರಸು ಮಗನು ಮಾತನಾಡಿಸುತ್ತಿದ್ದೇನೆ, ಕೆಕ್ಕರಿಸಿಕೊಂಡು ನೋಡುತ್ತಿರುವೆಯ? ಹೇಳ ಮೇಲೆ. ಎಲ ಸೊಕ್ಕೆ ಮಗಳು, ಯಾರು ನೀನು? ಮೂಗನೇನು? ಮಾತು ಮಾರದೇನು? Yeah.
ಯಾರನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದೀರಿ? ಆ ಬ್ರಾಹ್ಮಣ ಯುವಕನನ್ನು. ಏಕೆ, ಅವನೇನು ಮಾಡಿದ? ರಾಜ್ಕುಮಾರ ವಿಷ್ಣುಗೋಪರನ್ನು ಕತ್ತಿಕಾಲದಲ್ಲಿ ಸೋಲಿಸಿ ಮಿಂಚಿನಂತೆ ಮಾಯವಾದ. ಏನು, ಅಣ್ಣಾಜಿಯನ್ನು ಕತ್ತಿಕಾಲದಲ್ಲಿ ಸೋಲಿಸಿದನೆ? ಮಕ್ಕಳೆಂದರೇನು? ಅವರನ್ನು ಸಾಮಾನ್ಯ ಬ್ರಾಹ್ಮಣರ ಹುಡುಗ ಎದುರಿಸುವುದೆಂದರೇನು? ಮಂತ್ರಿಗಳೇ, ಖಂಡಿತ ರಾಜದ್ರೋಹಿಯನ್ನು ಸುಮ್ಮನೆ ಬಿಡಬಾರದು. ಹೌದೌದು, ಸುಮ್ಮನೆ ಬಿಡಬಾರದು. ಅಪ್ಪಾಜಿ ಅಪ್ಪಾಜಿ, ಕುದುರೆಯಿಂದ ಬಿದ್ದ ನನ್ನನ್ನು ಉಪಚರಿಸಲೆಂದೇ ಅವನು ಕಾಣಿಸ್ಕೊಂಡಿದ್ದು. ಆಪತ್ಕಾಲದಲ್ಲಿ ರಕ್ಷಣೆಗೆ ಬಂದವನು ರಾಜದ್ರೋಹಿ ಹೇಗಾಗ್ತದೆ ಅಪ್ಪಾಜಿ? ರಕ್ಷಿಸಲು ಅವನಾರು. ರಾಜಭಟನೇ, ರಾಜವೈದ್ಯನೇ, ವೀರಕ್ಷತ್ರಿಯನೇ, ಚಕ್ರವರ್ತಿಯ ಕುಮಾರನನ್ನು ಮುಟ್ಟಲು ಆ ಹಾರ ಒಣಗದೆಷ್ಟು ಸಾಕು? ಹೌದೌದು, ಆ ಹಾರ ಒಣಗದೆಷ್ಟು ಸಾಕು? ಅವನು ವಿಪ್ರನೇ ಆಗಿರಬಹುದು, ಆದರೆ ಅದೆಂತಹ ಪರಾಕ್ರಮಶಾಲಿ ಆತ. ಹೌದೌದು, ಅದೆಂತಹ ಪರಾಕ್ರಮಶಾಲಿ ಆತ. ಆ ಕತ್ತಿ ಹಿಡಿದ ಟಿವಿ ಎದುರಾಳಿಗೆ ಹೊಡೆತದಿಂದ ತಪ್ಪಿಸಿಕೊಳ್ಳುತ್ತಿದ್ದ ಜಾಣ್ಮೆ, ನಿಂತಲ್ಲಿ ನಿಲ್ಲದೆ ನಿಂತಿನಂತೆ ಸಂಚರಿಸುತ್ತಿದ್ದ ಆ ಲವಲವಿಕೆ, ನಮ್ಮವರಿನ್ನೂ ಕಲಿಯಬೇಕು ಅಪ್ಪ, ಕಲಿಯಬೇಕು. ಎದುರಾಳಿಯನ್ನು ಹೊಗಳುವ ನಿನ್ನ ಗುಣ ನನಗಂತೂ ಸ್ವಲ್ಪವೂ ಹಿಡಿಸದು. ಹೌದೌದು, ನನಗೂ ಅಷ್ಟೇ. ವೇಷ ನೋಡಿ ಮೋಸ ಹೋದೆ, ಬಡ ಬ್ರಾಹ್ಮಣನೇನು ಮಾಡಿಯಾನೆಂದು ಭ್ರಮಿಸಿ ಸುಮ್ಮನಾದೆ. ಅವನ ಸೊಕ್ಕನ್ನು ಮುರಿಯದಿದ್ದರೆ ನಾನು ವಿಷ್ಣು ಗೋಪನೇ ಅಲ್ಲ. ನುಗ್ಗುತ್ತಿಯಂತೆ, ಕಿವಿಯಲ್ಲಿ ಕಡುಕಂತೆ, ಕೊರಳಲ್ಲಿ ಪುಟ್ಟ ರುದ್ರಕ್ಷ ಸರವಂತೆ, ನೋಡುವುದಕ್ಕೆ ಅಂದವಾಗಿದ್ದಾನಂತೆ, ಕತ್ತಿ ಕಾಲದಲ್ಲಿ ದೊಡ್ಡ ವೀರನಂತೆ. ಮಯೂರ, ತಪ್ಪು ಯಾರದ್ದೇ ಆಗಿದ್ರು ತಮ್ಮ ಮಕ್ಕಳ ಮೇಲೆ ಕೈ ಮಾಡಿದ ನಿನ್ನನ್ನು ಸಾಮ್ರಾಟರು ಸುಮ್ಮನೆ ಬಿಡುವುದಿಲ್ಲ. ಹಾಗಾದರೆ ಅಪಾಯದಲ್ಲಿದ್ದ ರಾಜ್ಕುಮಾರನನ್ನು ಉಪಚರಿಸಿದ್ದು ನನ್ನ ತಪ್ಪೆ? ಭಿಕ್ಷಾನ್ನದ ಪೋರ ಎಂದರು ಸಹಿಸಿಕೊಂಡು ಸುಮ್ಮನಿದ್ದುದು ನನ್ನ ತಪ್ಪೆ? ಇಲ್ಲ ಸೊಕ್ಕಿನಿಂದ ತಿರುಕ ಎಂದು ಹೀಯಾಳಿಸಿ ಥಳಿಸಿದಾಗ ಸಿಟ್ಟುಕೊಂಡದ್ದು ನನ್ನ ತಪ್ಪೆ? ಹೇಳಿ ಗುರುಗಳೇ. ಗುರುಗಳೇ, ನಿಮ್ಮ ಅಪ್ಪಣೆ ಇಲ್ಲದೆ ದುಡುಕಬಾರದೆಂದು ಓಡಿ ಬಂದೆ. ಇಲ್ಲದಿದ್ದರೆ ಆ ವಿಷ್ಣುಗೋಪನು ಈಗಾಗಲೇ ಯಮನಾಲಯದಲ್ಲಿರಬೇಕಾಗುತ್ತಿತ್ತು. ಶಕ್ತಿ ಇದೆ ಎಂದು ಕಗ್ಗಲ್ಲಿಗೆ ಡಿಕ್ಕಿ ಕೊಡಿವೆಯಾ? ಇದು ಬದುಕುವರ ಲಕ್ಷಣವೇ? ನೀನು ಹಿಂದೆ ಕಾಂಚೀನಗರವನ್ನು ಬಿಟ್ಟು ದೂರ ಹೊರಟು ಹೋಗಬೇಕು. ನಾನು ಈ ಅರಸು ಮಕ್ಕಳಿಗೆ ಹೆದರಿ ಹೇಡಿಯಂತೆ ಪಲಾಯನ ಮಾಡಬೇಕೆ? ಅದು ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ನಾನು ಗುರುವೆಂಬ ಗೌರವ ನಿನಗಿದೆ ತಾನೇ? ಏನು ಗುರುಗಳೇ, ನಾನು ಅಪ್ಪಣೆ ಮಾಡುತ್ತಿದ್ದೇನೆ. ನೀನು ಈ ದಿನವೇ ಅಪ್ಪಾಜಿ ಅಪ್ಪಾಜಿ ಕೊತ್ತವಾದ್ರು ನಮ್ಮ ಗರಡಿ ಗರಡಿನ ಬರ್ತಾಯಿದ್ದಾರಂತೆ. ಬರಬೇಕು ಬರಬೇಕು ಕೊತ್ವಾಲ್ರು. ಇವತ್ತೇನು ಅಕಾಲದಲ್ಲಿ ಮಳೆ ಬಂದ ಹಾಗೆ ಗರಡಿ ಮನೆಯವರೆಗೂ ಪಾದ ಬೆಳೆಸ್ಬಿಟ್ರಲ್ಲ. ಹೇಳ್ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಅದಕ್ಕೆಲ್ಲ ಕಾಲಾವಕಾಶವಿಲ್ಲವೆಂದೇ ನಾನೇ ಬರಬೇಕಾಯ್ತು. ಸುದ್ದಿ ಕೇಳಿದ್ರೇನು? ಯಾವ ಸುದ್ದಿ ಕೊತ್ವಾಲ್ರೆ? ಚೆನ್ನಾಗಿದೆ, ಊರೆಲ್ಲ ಹರಡಿರುವ ವಿಷಯ ಇನ್ನೂ ನಿಮ್ಮ ಕಿವಿಗೆ ಬಿದ್ದಿಲ್ಲವೆ. ಕುದುರೆ ಬೈಲಿನಲ್ಲಿ ಯಾರೋ ಬ್ರಾಹ್ಮಣರ ಹುಡುಗ ರಾಜಕುಮಾರ ವಿಷ್ಣುಗೋಪನನ್ನು ಹೊಡೆದುರುಳಿಸಿ ಪಲಾಯನ ಮಾಡಿದ್ದಾನೆ. ಆ ರಾಜದ್ರೋಹಿಯನ್ನು ಹುಡುಕಿಕೊಂಡೇ ನಾನು ಇಲ್ಲಿಗೆ ಬಂದದ್ದು. ಆದರೆ ಅವನಿಗೂ ಈ ಗರಡಿ ಮನೆಗೂ ಏನು ಸಂಬಂಧ ಕೊತ್ವಾಲ್ರೆ? ವಿವರ ತಿಳಿಯದೆ ಅಡಿಯಿರುವುದಿಲ್ಲ ಈ ಕೊತ್ವಾಲ. ಆ ರಾಜದ್ರೋಹಿಯ ಹೆಸರು ಮಯೂರ, ತುಂಗಾತೀರದ ಈಶಭಟ್ಟರ ಸಾಕು ಮಗ, ರಂಗಾ ಜಟಿಗಳ ಪರಮ ಶಿಷ್ಯ. ಮಯೂರ ನನ್ನ ಶಿಷ್ಯ ನಿಜ, ಆದರೆ ನಿನ್ನೆ ಹೋದವನು ಇವತ್ತಿನವರೆಗೂ ಬಂದಿಲ್ಲ. ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಸ್ವತಃ ತಾವೇ ಪರಿಶೀಲನೆ ಮಾಡಬಹುದು. ನಂಬಿಕೆಯ ಮಾತು ಬೇರೆ, ಕರ್ತವ್ಯದ ದೃಷ್ಟಿ ಬೇರೆ. ಬಟರೆ ಈ
ರಂಗಾಜಟ್ಟಿಗಳೇ, ಆ ದ್ರೋಹಿ ಮಯೂರ ನಿಮ್ಮನಿಗೆ ಬಂದರನೇ ನಮಗೆ ತಿಳಿಸತಕ್ಕದ್ದು. ಆಶ್ರಿತರಾಗಿ ಅರಸು ಮಕ್ಕಳಿಗೆ ಅಪಮಾನ ಮಾಡಿದವನನ್ನು ಬಚ್ಚಿಟ್ಟುಕೊಳ್ಳುವುದು ಎಂತಹ ದ್ರೋಹವೆಂದು ತಿಳಿದಿದ್ದೀರಿ ತಾನೆ. ಅವನನ್ನು ಬಚ್ಚಿಟ್ಟಿರುವುದು ನಾನಲ್ಲ ಪ್ರಭು, ಭಾಗ್ಯ ದೇವತೆ. ಹಾಗೆಂದರೆ ದೇವರು ಅರಿತೋ ಮರೆತೋ ಸೃಷ್ಟಿಸಿರೋ ಅಪರೂಪದಿಗೆ ಇರಲು, ಮೃತ ರಾಜರ ರೋಗಕ್ಕೆ ಸಿಕ್ಕಿ ನಾಶವಾಗಬಾರದೆಂದು ಭಾಗ್ಯ ದೇವತೆ ಅವನನ್ನು ರಕ್ಷಿಸಿದ್ದಾರೆ. ಸಾಕು ಮಾಡಿ ನಿಮ್ಮ ಪಾಂಡಿತ್ಯವನ್ನು. ಅಧಿಕ ಪ್ರಸಂಗಿಯಾದ ಹಾರವನನ್ನು ಹಿಂದಿಟ್ಟುಕೊಂಡು ನಮ್ಮೆದುರಿಗೆ ಅವನನ್ನು ಹಾಡಿ ಹೊಗಳುವಿರಾ? ನಾನು ಮಹಾಸ್ವಾಮಿಯವರೊಡನೆ ಮಾತನಾಡುತ್ತಿದ್ದೆ. ಈ ನಾಲಿಗೆ ಸುಳ್ಳನ್ನಾಡುವುದಿಲ್ಲ. ಮಹಾಸ್ವಾಮಿಯವರ ಸೇವೆಗೆ ಅಪೂರ್ವವಾದ ಒಂದು ಕಾಣಿಕೆಯನ್ನು ಅರ್ಪಿಸಬೇಕೆಂದು ನಾನು ಮಯೂರಿನಲ್ಲಿ ಬೆಳೆಸಿದೆ. ಪುಟ್ಟಸ್ವಾಮಿಯವರ ದುಡುಕಿನಿಂದ ಆ ನನ್ನ ಆಸೆಯ ಕನ್ನಡಿ ಒಡೆದು ಹೋಯಿತು. ರಾಜದ್ರೋಹಿಯನ್ನು ಮರೆಯಾಗಿಟ್ಟು ಈ ರೀತಿ ವಾದ ಮಾಡುವುದು ನಿಮ್ಮಂತಹ ರಾಜಭಕ್ತರಿಗೆ ಶೋಭಿಸುವುದಿಲ್ಲ. ಜಟ್ಟಿಗಳೇ, ರಾಜದ್ರೋಹಿ ಒಡೆಯರ ಪುತ್ರ ವ್ಯಾಮೋಹ ತಪ್ಪು ಒಪ್ಪುಗಳ ನಿರ್ಣಯದ ಶಕ್ತಿಯನ್ನು ನುಂಗಬಾರದು. ಜಟ್ಟಿಗಳೇ, ನೀವಾಗಿಯೇ ಆ ತೋಳನನ್ನು ತಂದೊಪ್ಪಿಸುವಿರೋ ಇಲ್ಲ? ಸಾಧ್ಯವಿಲ್ಲ ಒಡೆಯರೇ. ಅವನೇ ಗಾಂಧಿ ನಗರದಿಂದ ದೂರ ಹೋಗಿ ಬಹಳ ಕಾಲವಾಯಿತು. ಸುಳ್ಳು ನಿಜ ಪುಟ್ಟ ಪ್ರಭು, ನಾನೇ ಅವನಿಗೆ ಸಹಾಯ ಮಾಡಿ ರಾಜಧಾನಿಯಿಂದ ಹೊರಕೆ ಕಳಿಸಿದೆ. ಪತ್ವಾರರೇ, ಈ ರಾಜದ್ರೋಹಿಯನ್ನು ಬಂಧಿಸಿ. ಎಚ್ಚರಿಕೆ,
ಹೊರಟಾದರೆ ಮಹಾಸ್ವಾಮಿಯವರು ಕೊಟ್ಟಿರುವ ಈ ಕತ್ತೆಯನ್ನು ನಾನು ಕಟ್ಟಿಕೊಂಡಿರುವಾಗ ನನ್ನನ್ನು ಯಾರು ಮುಟ್ಟೆ ಕೊಡು? ಇದು ಇಲ್ಲಿಯ ಸಂಪ್ರದಾಯ. ಯಾರಾದರೂ ಮಿತಿ ಮೀರಿದರೆ ಮುಂದೆ ಆಗುವ ಪರಿಣಾಮಕ್ಕೆ ನಾನು ಹೊರೆಯಲ್ಲ. ನಿಲ್ಲಿ ರಂಗ ಜಟ್ಟಿ, ಜಟ್ಟಿಯವರ ರಾಜಭಕ್ತಿಯಲ್ಲಿ ಅನುಮಾನ ಕೆರೆಯೇ ಇಲ್ಲ. ಅಪ್ಪಾಜಿ, ಆ ಮಯೂರನೇ ಇಲ್ಲವಾದ ಮೇಲೆ ಇವರನ್ನು ಶಿಕ್ಷಿಸಿ ಏನು ಪ್ರಯೋಜನ? ಶಿಕ್ಷಿಸುವುದು ಪ್ರಯೋಜನಕ್ಕಲ್ಲ ಇವರಾದರೆ ಆತ್ಮತೃಪ್ತಿಗೆ. ಇದು ಮಹಾಪಾದದ ಉಪ್ಪು ತಿಂದು ಬೆಳೆದ ಮೈ. ಮಹಾಸ್ವಾಮಿಯವರಿಗೆ ಈ ದೇಹದ ಮೇಲೆ ಸರ್ವಾಧಿಕಾರ ಉಂಟು. ಬೇಟೆ ತಪ್ಪಿದೆಂದು ತಿಳಿಯಬೇಡ. ಪಾತಾಳದಲ್ಲಿ ಅಡಗಿ ಕುಳಿತಿದ್ದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ಹೋರಾಡಲು ನಾನೇನು ವಿಷ್ಣುಗೋಪನಲ್ಲ. ಪೂಜ್ಯರೇ, ನಾನು ವಿಷ್ಣುಗೋಪನೊಡನೆ ಹೋರಾಡಿದ ವಿಷಯ ತಮಗೆ ಹೇಗೆ ಗೊತ್ತು? ನಮಗೆಲ್ಲವೂ ತಿಳಿದಿದೆ. ಕುದುರೆ ಬಯಲಿನಲ್ಲಿ ರಾಜಪುತ್ರನೊಡನೆ ನೀನು ಸೆಣಸಿದ್ದು, ಯುವರಾಜ ತನ್ನ ಕತ್ತಿಯನ್ನು ನಿನಗೆ ಕೊಟ್ಟಿದ್ದು, ಕಗ್ಗತ್ತಲಿನಲ್ಲಿ ಕೋಟೆಯ ಮೇಲಿಂದ ಧುಮುಕಿ ನೀನು ಅರಣ್ಯಕ್ಕೆ ನುಗ್ಗಿದ್ದು, ಇವೆಲ್ಲವನ್ನೂ ನಾವು ಬಂದೆ. ಆಶ್ಚರ್ಯವಾಗುತ್ತಿದೆಯೇ? ಬಾ ನನ್ನೊಡನೆ. ಎಲ್ಲಿಗೆ? ನಾನಿರುವಲ್ಲಿಗೆ. ನಾನೊಬ್ಬ ಅಪರಿಚಿತನೆಂಬ ಶಂಕೆ ಅಲ್ಲವೇ? ತಾವು ಯಾರು? ಕಾಣುತ್ತಿಲ್ಲವೇ, ನಾನೊಬ್ಬ ಸನ್ಯಾಸಿ. ಬಾ.
ಮೊದಲು ಈ ಮಧುಕೇಶ್ವರನ ಪ್ರಸಾದ ಸ್ವೀಕರಿಸಿ. ತುಂಬಾ ಹಸಿದಿರಬೇಕಲ್ಲವೇ? ಅದು ಅಲ್ಲಿರುವ ಹಣ್ಣುಗಳನ್ನು ತಿಂದು ನಿನ್ನ ಹಸಿವನ್ನು ತೀರಿಸಿ. ಕೇವಲ ಈ ಹಣ್ಣುಗಳು ನನ್ನ ಹಸಿವನ್ನು ಇಂಗಿಸಬಲ್ಲವೇ ಪೂಜ್ಯರಿ? ಮತ್ತೇನಾಗಬೇಕು ಮಯೂರ? ನನ್ನ ಹೃದಯಾಂತರಾಳದಲ್ಲಿ ದುಂಬಿಯಂತೆ ಕೊರೆಯುತ್ತಿರುವ ಆ ನನ್ನ ಆಸೆ, ಆ ಆಸೆ ಪೂರೈಸಿದರೆ ಮಾತ್ರ. ಬೇಡ ಬೇಡ, ನೀವು ಅದನ್ನು ಕೇಳಿದರೆ ನಗುವಿರೋ ಏನು? ಇಲ್ಲ, ಆಸೆ ಮನುಷ್ಯ ಮಾತ್ರದವನಿಗೆ ಸ್ವಾಭಾವಿಕ. ಅಂಥ ಪ್ರಬಲವಾದ ಬೈಕಿ ಏನಾದರೂ ಇದ್ದರೆ ಹೇಳು, ನಾನು ನಿನ್ನೊಡನೆ ಸೇರಿ ಕೈಲಾದ ಸಹಾಯ ಮಾಡುವೆನು. ಸಹಾಯ? ನೀವು ಸರ್ವಸಂಗ ಪರಿತ್ಯಾಗಿಯಾಗಿ ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಈ ಮಧುಕೇಶ್ವರನ ಧ್ಯಾನದಲ್ಲಿ ಕಾಲ ಹಾಕುತ್ತಿರುವ ನೀವು ನನ್ನೊಡನೆ ಸೇರಿದಿರ. ಹಾಗಾದರೆ ನಿಮ್ಮ ವೈರಾಗ್ಯ? ನಿನ್ನ ಆಸೆ ಕೈಗೂಡುವ ತನಕ ನನ್ನ ಈ ವೈರಾಗ್ಯವನ್ನು ಈ ದೇವದೇವನ ಸನ್ನಿಧಿಯಲ್ಲಿ ಇಟ್ಟಿರುತ್ತೇನೆ. ಈ ಆಗಂತುಕನ ಮೇಲೆ ಇಷ್ಟೊಂದು ಅನುಗ್ರಹವೇ? ಆಶ್ಚರ್ಯವೇಕೆ? ನೀನು ನಾಡು ಬಿಟ್ಟವನು, ನಾನು ಕಾಡು ಪಾಲಾದವನು. ಒಬ್ರಿಗೊಬ್ರು ನೆರವಾಗಬೇಕಾದ್ದು ತಾನೇ ಸಹಜ. ಹೇಳು ಹೇಳು ಪೂಜ್ಯರೇ, ನಾನ್ ನಿರಪರಾಧಿ. ನಿಷ್ಕಾರಣವಾಗಿ ನನ್ನನ್ನು ಅಪಮಾನಗೊಳಿಸಿದ್ದಾರೆ ಆ ಪಂಡವರು. ಬಾಲವರೊಡನೆ ಕಾದಾಡಬೇಕು. ಸರಿಸಮ ಬಲ ಪರಾಕ್ರಮಗಳಿಂದ ವಿಜೃಂಭಿಸಿ ಪರಾಜಯಗೊಳಿಸಿ ಅವರ ಸೊಕ್ಕು ಮುರಿಯಬೇಕು. ಆಸೆ ಆಕಾಶದಷ್ಟು, ಸಾಧನೆ ಸಾಸುವೆಯಷ್ಟು. ಈ ಬೈಕ್ ನಿನಗೆ ತರವಲ್ಲ ಮಯೂರ. ಏಕೆ? ಶಾಸ್ತ್ರಾಧ್ಯಯನ, ತಪಸ್ಸು, ವ್ರತ ನಿಯಮಗಳಲ್ಲಿ ಶ್ರದ್ಧಾಸಕ್ತಿ ಇರಬೇಕಾದ ವಿಪ್ರಣ ಆಸೆ ಆಕಾಂಕ್ಷೆಗಳಲ್ಲ ಇವು. ವೇಷಕ್ಕೂ ಭಾಷೆಗೂ ಸಂಬಂಧವಿಲ್ಲದ ಸಿಡಿಲ ಕಿಡಿಗಳಂತಿರುವ ನಿನ್ನ ನುಡಿಗಳನ್ನು ಕೇಳಿದರೆ ನನಗೆ ಸಂದೇಹವಾಗುತ್ತಿದೆ. ಹೇಳು, ನಿಜವಾಗಿಯೂ ನೀನು ಯಾರು? ನಿನ್ನ ತಂದೆ ತಾಯಿಗಳು ಯಾರು? ನನಗೆ ತಿಳಿಯದು ಪೂಜ್ಯನೆ. ಮಾತಾ ಪಿತೃಗಳ ಮಮತೆಯ ಮಡಿಲಲ್ಲಿ ಬೆಳೆದ ಭಾಗ್ಯವಂತನಲ್ಲ ನಾನು. ಪಿತೃಸಮಾನರು ಗುರುಗಳಾದ ಈಶಭಟ್ಟರ ಆರೈಕೆಯಲ್ಲಿ ಬೆಳೆದುದಷ್ಟೇ ನನಗೆ ತಿಳಿದಿರುವುದು. ಪೂಜ್ಯರೆ, ಅಸಹಜವಾದ ಈ ಆಸೆ ಆಕಾಂಕ್ಷೆಗಳೇಕೆ ನನ್ನನ್ನು ಆವರಿಸಿ ಕಾಡುತ್ತಿವೆ? ಇದನ್ನು ತಿಳಿಸುವ ಶಕ್ತಿ ಇರುವುದು ಶ್ರೀಶೈಲದಲ್ಲಿರುವ ನಮ್ಮ ಗುರುಗಳಿಗೆ ಮಾತ್ರ. ಸದ್ಯಕ್ಕೆ ನೆಮ್ಮದಿಯಿಂದ ವಿಶ್ರಾಂತಿ ತೆಗೆದುಕೋ, ಅನಂತರ ಆಲೋಚನೆ ಮಾಡೋಣ. ಆ ಕತ್ತಿ ಹಿಡಿದ ಜೀವಿ ಎದುರಾಳಿಗೆ ಹೊಡೆತದಿಂದ ತಪ್ಪಿಸಿಕೊಳ್ಳುತ್ತಿದ್ದ ಜಾಣ್ಮೆ, ನಿಂತಲ್ಲಿ ನಿಲ್ಲದೆ ನಿಂತಿನಂತೆ ಸಂಚರಿಸುತ್ತಿದ್ದ ಆ ನವಲವಿಕೆ, ನಮ್ಮವರಿನ್ನೂ ಕಲಿಯಬೇಕು ಅರ್ಥ ಕಲಿಯಬೇಕು. ನೋಡುವುದಕ್ಕೆ ಅಂದ ಮಧ್ಯ ಇದ್ದಂತೆ, ಕತ್ತಿ ಕಾಯಕದಲ್ಲಿ ದೊಡ್ಡ ವೀರನಂತೆ. ನಮ್ಮ ಅಣ್ಣಾಜಿಯನ್ನು ಸೋಲಿಸಿದ ಆ ವೀರನನ್ನು ಒಂದು ಬಾರಿ ನೋಡಬೇಕು, ನೋಡಲೇಬೇಕು, ನೋಡಲೇಬೇಕು. ಇನ್ನು ಮುಂದೆ ನಿನ್ನ ಪಾದ ಸೇವಕ. ಪಾದ ಸೇವಕ ಹೊಂಚರೆ, ಇವನ ಪರಿಚಯವೂ ಉಂಟೇ ನಿಮಗೆ? ಯಾಕೆ ಬೈರಾಗಿಗೂ ಕಳ್ಳನಿಗೂ ಸ್ನೇಹವೆಂಬ ಅಚ್ಚರಿ ಏನು? ಅವನು ನನ್ನ ಬಾಲ್ಯ ಸ್ನೇಹಿತ. ಬುದ್ಧಿಯಲ್ಲಿ ಆತ ಕಳ್ಳನಾದ, ನಾನು ಬೈರಾಗಿಯಾದೆ. ಮಯೂರ, ಕಾಣುವ ವೇಷಗಳೆಲ್ಲ ನಂಬಲರ್ಹವಲ್ಲ. ಬೈರಾಗಿಯಂತೆ ಕಾಷಾಯ ಧರಿಸಿದವನು ಆಂತರ್ಯದಲ್ಲಿ ಕಳ್ಳನಾಗಿರಬಹುದು. ಕಳ್ಳನಂತೆ ಕಾಣುವ ಆತನು ಸಜ್ಜನ ಶಿರೋಮಣಿಯೂ ಆಗಿರಬಹುದು. ಪ್ರಭು, ನನ್ನ
ನನ್ನೊಡನೆ ನೂರಾರು ಜನ ಬಲಶಾಲಿಗಳಿದ್ದಾರೆ. ಈ ಕ್ಷಣದಿಂದ ಅವರೆಲ್ಲರಿಗೂ ತಾವೇ ನಾಯಕ. ಏಕೆ ಅನುಮಾನಿಸುತ್ತಿರುವೆ? ಕೊಲ್ಲಲು ಬಂದವನನ್ನು ನಂಬುವುದು ಹೇಗೆ ಎಂಬ ಸಂಶಯವೇನು? ಇವರು ಕಳ್ಳರಾದರೂ ಶಿವನಾಣೆಗೂ ನಂಬಿದವರಿಗೆ ದ್ರೋಹ ಬಗೆಯುವರಲ್ಲ. ಪ್ರಭು, ನಮ್ಮವರು ನನ್ನನ್ನು ತಮ್ಮೆಲ್ಲರಿಗಿಂತಲೂ ಶಕ್ತಿವಂತನೆಂದು ತಮ್ಮ ಮುಖಂಡನನ್ನಾಗಿ ಆರಿಸಿದ್ದಾರೆ. ನನಗಿಂತಲೂ ಬಲಾಢ್ಯರೆಂದು ತಮ್ಮನ್ನು ನಾನು ಆರಿಸಿದ್ದೆ. ನೀನು ಆರಿಸಿದ ಮಾತ್ರಕ್ಕೆ ನಾನು ಒಪ್ಪಲೇಬೇಕೆಂಬ ನಿಯಮವಿದೆಯೇನು? ಜನಬಲ ದೊರಕುವುದೆಂಬ ಮಾತ್ರಕ್ಕೆ ನಿಮ್ಮಂತಹ ಕಳ್ಳರ ಕೊಲೆಗಡಕರ ಸಹವಾಸಕ್ಕೆ ಬೇಡುವವನಲ್ಲ ನಾನು. ನಿಮ್ಮಿಚ್ಛೆ ಹಾಗಿದ್ದರೆ ಕಳ್ಳತನ ಮಾಡೇ ಬದುಕಬೇಕೆಂಬ ಹಠ ನಮಗೂ ಇಲ್ಲ. ನಿಮ್ಮನ್ನು ನಂಬುತ್ತೇವೆ, ನಿಮ್ಮ ಆದೇಶದಂತೆ ನಡೆಯುತ್ತೇವೆ, ನಿಮಗಾಗಿ ನಮ್ಮ ಪ್ರಾಣವನ್ನೇ ಕೊಡುತ್ತೇವೆ. ಹೌದು ಮಯೂರ, ಈ ಜನ ನಂಬಿದವರಿಗೆ ಪ್ರಾಣ ಕೊಡಲು ಅಳುಕುವುದಿಲ್ಲ. ಎದುರಾಳಿಗಳ ಗುಂಡಿಗೆ ಬಗೆದು ಬಿಸಿನೆತ್ತರಿಂದ ಓಕಳಿ ಆಡಲು ಹಿಂಜರಿಯುವುದಿಲ್ಲ. ಹಾಗಾದ್ರೆ ನನ್ನ ಕರ್ತವ್ಯ? ಈತನ ಮಾತಿನಂತೆ ಇವರ ಗುಂಪಿನ ನಾಯಕತ್ವವನ್ನು ಒಪ್ಪಿಕೊ, ನಿಮಗೆ ಶುಭವಾಗುವುದು. ಹೌದು ಪ್ರಭು, ಸ್ನೇಹವು ಯಾವಾಗಲೂ ಗುಣಪರಿಚಯದಿಂದ ರೂಢಿ ಮಾಡುವಾಗುತ್ತದೆ. ಬನ್ನಿ, ನಮ್ಮವರನ್ನೊಂದು ಬಾರಿ ನೋಡಿ ಬರುವರಂತೆ. ದಯಮಾಡಿಸಿ ಪ್ರಭು. ಒಡಹುಟ್ಟುಗಳೇ, ಒಡನಾಡಿಗಳೇ, ನಮಗೆ ನಾಯಕನಾಗುವ ವೀರ ಬರುವವರೆಗೂ ನೆಪ ಮಾತ್ರಕ್ಕೆ ನಾನು ನಿಮಗೆ ಮುಖಂಡನಾಗಿರುವೆ ಎಂದು ಹೇಳಿದ್ದೆ. ನೆನಪಿದೆ ತಾನೇ? ಬಹು ವರ್ಷಗಳ ತಪಸ್ಸಿಗೆ ಮೆಚ್ಚಿ ಭಗವಂತನ ಪ್ರತ್ಯಕ್ಷವಾದಂತೆ ಇದು ಇಂದು ಓ ವೀರ, ಓ ಮಹಾಪ್ರಭು ನಿಮ್ಮೆದುರು ನಿಂತಿದ್ದಾರೆ. ನಿಮ್ಮ ಸೇವೆಯನ್ನು ಯಾವ ರೀತಿ ಅವರಿಗೆ ಅರ್ಪಿಸಬಲ್ಲಿರಿ ಎಂಬುದನ್ನು ಪ್ರಭುಗಳ ಪದತಲದಲ್ಲಿ ನಿವೇದಿಸಿಕೊಳ್ಳಿರಿ. ಸೋದರರೇ, ನೀವೆಲ್ಲರೂ ಉದಾರ ಹೃದಯದಿಂದ ಹುಡಿಗೂಡಲಿದ್ದ ಈ ಹೂವನ್ನ ನಿಮ್ಮ ಮುಡಿಗೇರಿಸಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಇಂದು ನೀವು ಮಾಡಿರುವ ಈ ಕಾರ್ಯಕ್ಕಾಗಿ ಮುಂದೆ ನೊಂದುಕೊಳ್ಳದಂತೆ ನನ್ನಲ್ಲಿ ಈ ಪದವಿಗೆ ಬೇಕಾದ ಯೋಗ್ಯತೆಯನ್ನು ಕಲ್ಪಿಸಿಕೊಟ್ಟ ಕೀರ್ತಿ ನಿಮ್ಮದಾಗಲಿ. ಇನ್ನು ಮುಂದೆ ನಾವುಗಳು ಯಾವ ರೀತಿ ಬದುಕಬೇಕು ಎಂಬುದು ಇವರಿಂದ ನಿಮಗೆ ಮಾರ್ಗದರ್ಶನವಾಗುತ್ತದೆ. ನಾವು ನಿಮಗೆ ಆಜ್ಞೆ ಮಾಡುವುದಿಷ್ಟೇ. ನಿನ್ನೆ ನಡೆದ ಯಾವುದೋ ಹಗರಣದಿಂದ ಕಾಂಚೀಪುರದಲ್ಲಿರುವ ನನ್ನ ಸಾಕು ತಂದೆ ಈಶಭಟ್ಟರಿಗೂ ನನ್ನ ಗುರುಗಳಾದ ರಂಗಾಜೆಟ್ಟಿಯವರಿಗೂ ಏನಾದರೂ ಅಪಾಯ ಸಂಭವಿಸಿರಬಹುದೇನೋ ಎಂಬ ಶಂಕೆ ನನಗಿದೆ. ಅವರ ಯೋಗಕ್ಷೇಮವನ್ನು ತಿಳಿದುಕೊಂಡು ಬಂದರೆ ಸಾಕು. ಅಪ್ಪಣೆ ಪ್ರಭು. ಮಧುಕೇಶ್ವರ, ಪರಮೇಶ್ವರ, ನೀವೀರ್ವರು ಕಾಂಚೀನಗರಕ್ಕೆ ಹೋಗಿ ಈಶಭಟ್ಟರ ಹಾಗೂ ರಂಗಾಜೆಟ್ಟಿಯವರ ಯೋಗಕ್ಷೇಮವನ್ನು ತಿಳಿದುಕೊಂಡು ಬರತಕ್ಕದ್ದು. ಅಪ್ಪಣೆ ಪ್ರಭು. ಈಶಭಟ್ರು ತಾವೇ ತಾನೆ? ಹೌದು, ನಾನೇ ಈಶಭಟ್ಟ. ನನ್ನ ಮಗನೇ ಮಯೂರ. ಅವನಿನ್ನೂ ಮನೆಗೆ ಬಂದಿಲ್ಲ. ಸುಮ್ಮನೆ ಧಳಗ್ ಧಳಗ್ ಬಂದು ನನ್ನ ಪ್ರಾಣ ಯಾಕೆ ಹಿಡಿತೀರಿ? ಹೋಗಿ ಹೋಗಿ. ಹೋಗುವುದಕ್ಕೆ ಮುಂಚೆ ತಾವು ಈ ಪತ್ರವನ್ನು ಓದಬೇಕು. ನವಿಲು ಗಿರಿಯನ್ನು ಸೇರಿತು. ಷಣ್ಮುಖನ ಸನ್ನಿಧಾನದಲ್ಲಿದೆ. ಕಳವಳಕ್ಕೆ ಕಾರಣವಿಲ್ಲ. ಕುಶಲ ತಿಳಿಸುವುದು ಮಯೂರ. ಮಯೂರನ ಯೋಗಕ್ಷೇಮ ತಿಳಿಯದೆ ತುಂಬಾ ಚಿಂತೆಗೊಳಗಾಗಿದ್ದೆ. ನಿಮ್ಮಿಂದ ಮಹದುಪಕಾರವಾಯಿತು. ನಿಮಗೆ ಅನಂತ ವಂದನೆಗಳು. ನೀವು ನಮ್ಮ ಜೊತೆಯಲ್ಲೇ ಬಂದರೆ ಅಲ್ಲಿಗೆ ಕರೆದುಕೊಂಡು ಹೋಗುವೆವು. ಸಮಯ ನೋಡಿ ಬರುವುದಾಗಿ ತಿಳಿಸಿ. ನಾನು ಕ್ಷೇಮವಾಗಿರುವೆನೆಂದು ಹೇಳಿದ್ರೆ ಸಾಕು. ಈಶಭಟ್ಟರು ಸುಖವಾಗಿದ್ದಾರೆಂದು ಸುದ್ದಿ ಬಂದಿದೆ. ಅವರ ಬಗ್ಗೆ ಯಾವ ಆತಂಕವನ್ನು ಇಟ್ಟುಕೊಳ್ಳಬೇಕಾಗಿಲ್ಲ. ತಾವು ಕ್ಷೇಮವಾಗಿದ್ದರೆ ಸಾಕು ಎಂದು ಅವರೂ ಸುದ್ದಿ ಕಳಿಸಿದ್ದಾರೆ. ಪೂಜ್ಯರೇ, ಕುದುರೆಗಳ ಕರಪಿಟ್ಟಂತೆ. ಓಹೋ, ಗುಹೆಯ ಸುತ್ತಲೂ ನಡೆಯಿರಿ. ಕೊತ್ವಾಲನ್ನು ಸೈನ್ಯ ಸಮೇತನಾಗಿ ಬಂದಿರಬೇಕು.
ಸರಿಯಾಗಿ ಊಹಿಸಿದ್ರಿ. ನಿಮ್ಮ ಚಾರಕ್ಷತನ ನಿಜಕ್ಕೂ ಮೆಚ್ಚತಕ್ಕದ್ದೇ. ನಿಮ್ಮಿಬ್ಬರನ್ನು ಎಲ್ಲೋ ನೋಡಿದ ನೆನಪು. ಆ ನೀವು ವೈಜಯಂತಿಯ ಮಂತ್ರಿ ಷಡಾನನ ಶರ್ಮ, ನೀವು ಸೇನಾಧಿಪತಿ ನರಸಿಂಹದತ್ತ ಅಲ್ಲವೇ? ಇವರ ಪರಿಚಯ ಮಾತ್ರ ತಿಳಿಯಲಿಲ್ಲವಲ್ಲ? ಇಬ್ಬರ ಪತ್ತೆಯಾದ ಮೇಲೆ ಮೂರನೆಯವರ ಪರಿಚಯವೂ ಆಗಲೇಬೇಕು. ಪಲ್ಲವ ಚಕ್ರವರ್ತಿ ಶಿವಸ್ಕಂದ ವರ್ಮನ ಕುಮಾರನೊಡನೆ ಹೋರಾಡಿ ಜಯ ಗಳಿಸಿ ಬಂದವರು ಇವರೇ. ಇವರನ್ನು ತಾನೇ ತಾವು ಹುಡುಕುತ್ತಾ ಬಂದದ್ದು. ಮಯೂರ, ನಮ್ಮ ಶತ್ರುಗಳ ಜೊತೆಯಲ್ಲಿ ಅಡಗಿಕೊಂಡಿರುವೆಯ? ನಿನ್ನ ಜೊತೆಯಲ್ಲಿ ಇವರ ಕಥೆಯು ಮುಗಿದು ಹೋಗಲಿ. ಕೊತ್ವಾಲರೇ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಯೋಚಿಸಬೇಡಿ. ಹೊರಗಡೆ ತಮ್ಮವರೆಗೂ ಉಪಚಾರ ನಡೆಯುತ್ತದೆ. ಇನ್ನೂ ಇಲ್ಲಿ ಇರುವುದು ಅಪಾಯ. ಆದಷ್ಟು ಬೇಗ ಈ ಜಾಗವನ್ನು ಬಿಡಬೇಕು. ನರಸಿಂಹದತ್ತರೆ, ಶ್ರೀಶೈಲವನ್ನು ತಲುಪಲು ಎಷ್ಟು ಕಾಲ ಬೇಕಾಗುವುದು? ಕನಿಷ್ಠ ಪಕ್ಷ 2 ಮಾಸಗಳಾದರೂ ಬೇಕಾಗಬಹುದು. ಹಿಂದೆ ಪ್ರಯಾಣಕ್ಕೆ ಸಿದ್ಧಪಡಿಸಿ, ಏಕೆಂದರೆ ಶತ್ರುಗಳು ನಮ್ಮ ಬೆನ್ನ ಹಿಂದೆ ಇದ್ದಾರೆ. ಅವರ ಕಣ್ಣು ತಪ್ಪಿಸಿ ಹೋಗಬೇಕು. ಅಮ್ಮ ಮಹಾಲಕ್ಷ್ಮಿ, ಅಮ್ಮ ಧನಲಕ್ಷ್ಮಿ, ಅಮ್ಮ ಜಯಲಕ್ಷ್ಮಿ, ಅಮ್ಮ ಸಂಪತ್ ಲಕ್ಷ್ಮಿ. ಏನೋ ಮಾಡ್ತಾ ಇದೀಯಾ ಇದು? ಸತ್ತಿದಾರಲ್ಲ ಇವರೆಲ್ಲ, ಇವರಿಗೆ ಶ್ರಾದ್ದ ಮಾಡ್ತಿದ್ದೀನಿ. ಹೆಣಗಳ ಮೇಲೆ ಒಡೆಯೆಲ್ಲ ಕದೀತಾ ಇದೆಯಲ್ಲೋ. ಸತ್ತವ್ರಿಗೆ ಶ್ರಾದ್ದ ಮಾಡ್ಬೇಡ್ವೇನು? ಶ್ರಾದ್ದ ಮಾಡೋಕೆ ಕರ್ಮ ಮಾಡ್ಬೇಡ್ವೇನು? ಕರ್ಮ ಮಾಡೋಕೆ ಇವೆಲ್ಲ ಬೇಕು ಕಾಣು. ಕರ್ಮ ಮಾಡಿ ಇವರೆಲ್ಲ ಅಲ್ಲಿರ್ತಾರಲ್ಲ, ಅಲ್ಲಿಗೆ ರವಾನೆ ಮಾಡ್ತೀನಿ. ಈ ದುರಾಸೆ ನಿನ್ನ ಒಂದಲ್ಲ ಒಂದು ದಿವಸ ನೋಡ್ತಾ ಇರು. ಸಾವುಕಾರನಾಗೆ ಆಗ್ತೀನಿ ಕಣು. ಲೋ, ಎಣ ಎಳೆಯೋ ಕಾಲಿಗೆ ಸಿಗಾಕೊಂಡಿದೆ. ಅಯ್ಯಯ್ಯೋ, ನಮ್ ಕಾಲ್ ಸಿಕ್ಕಾಕೊಂಡಿದೆ. ಬರೋ ತಾನೆ. ಅಮ್ಮ ಬಿಡಿಸ, ನನ್ ಕಾಲ. ಹಿಂದೆನೋ ಕಾಲು? ನಂದೇ ಕಾಲು. ಇದಾವ ರಾಜನೀತಿಯು ನನಗರ್ಥವಾಗದು. ಒಬ್ಬ ಸಾಧಾರಣ ತಂಟೆಕೋರನನ್ನು ಹಿಡಿಯಲು ಪಲ್ಲವ ಸೈನ್ಯ ಹೋಗಿದೆ ಎಂದರೆ ಎದುರಾಳಿಯನ್ನು ನಾವೇ ದೊಡ್ಡವನನ್ನಾಗಿ ಮಾಡಿದಂತಾಗಲಿಲ್ಲವೇ ಮಹಾಮಂತ್ರಿಗಳೇ? ಸಾಧಾರಣ ತರುಣನೆಂದು ಉಪೇಕ್ಷೆ ಮಾಡುವಂತಿಲ್ಲ ಮಹಾಪ್ರಭು. ಅವನೀಗ ನಮ್ಮ ವೈರಿಗಳ ರಕ್ಷಣೆಯಲ್ಲಿದ್ದುಕೊಂಡು ರಾಜ್ಯಕ್ಕೆ ಆಪತ್ತು ತರಲು ಹೊಂಚು ಹಾಕುತ್ತಿದ್ದಾನೆ. ಮಯೂರ ನಮ್ಮ ವೈರಿಗಳ ರಕ್ಷಣೆಯಲ್ಲಿದ್ದಾನೆಯೇ? ಯಾರವರು? ವೈಜಯಂತಿಯ ಮಂತ್ರಿ ಶರಾನನ ಶರ್ಮ, ಸೇನಾಪತಿ ನರಸಿಂಹದತ್ತ. ಶಾಡಾನನ ಶರ್ಮ, ನರಸಿಂಹದತ್ತ. ಅರಣ್ಯದ ಗುಹೆಗಳಲ್ಲಿ ಮಾರುವೇಷದಿಂದ ತಲೆಮರೆಸಿಕೊಂಡಿರುವ ಅವರೊಡನೆ ತಮ್ಮ ಪ್ರಾಣವನ್ನೇ ಪಣವಾಗಿತ್ತು ಹೋರಾಡಬಲ್ಲ 100 ಜನರ ಗುಂಪು ಇದೆ. ಅದನ್ನೆಲ್ಲ ಕಂಡು ಸುಮ್ಮನೆ ಹಿಂತಿರುಗಿ ಬಂದಿರಾ? ಸುಮ್ಮನೆ ಬರಲು ಬಿಡುವರೇ ಚಿಕ್ಕದಣಿ. ನನ್ನನ್ನು ಹಿಡಿದು ತಳಿಸಿ ಗುಹೆಯಲ್ಲಿ ಬಂಧಿಸಿದ, ನಮ್ಮ ಸೈನಿಕರನ್ನು ಬಡಿದುರುಳಿಸಿ ನಿರ್ನಾಮ ಮಾಡಿ ಅಶ್ವಗಳನ್ನು ತೆಗೆದುಕೊಂಡು ಪಲಾಯನ ಮಾಡಿದರು. ಅವೆಲ್ಲ ಇತ್ತು. ಕುದುರೆ ಬಯಲಿನಲ್ಲಿ ನಾನು ನೀನು ಏನು ಮಾಡಿದವು ಸಹೋದರ? ಮಹಾಮಂತ್ರಿಗಳೇ, ಆ ಮಯೂರನನ್ನು ಗುರುತಿಸಬಲ್ಲ ನಮ್ಮ ಪಟಲನ್ನು ಒಡನೆಯ ವೈಜಯಂತಿಗೂ ಮಧುರೆ ಶ್ರೀಶೈಲಕ್ಕೂ ಆಟ್ಟಿರಿ. ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳು ಮಯೂರನು ಎಲ್ಲೇ ಇರಲಿ,
ಯಾವ ದೇಶದಲ್ಲೇ ಇರಲಿ ಕಂಡು ಹಿಡಿದು ತರಬಲ್ಲ ವೀರ ಯೋಧರನ್ನು ನೇಮಿಸಿರಿ. ನಮಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಷ್ಟವಾಗಲಿ, ನಮ್ಮ ವೈರಿ ವಂಶ ನಿಶೇಷವಾಗುವ ತನಕ ನನಗೆ ಸುಖವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಿಶ್ಚಯ ಇಲ್ಲ. ಯಾರು ನೀನು? ಮಯೂರ. ಓಹೋ, ಪಲ್ಲವ ರಾಜಕುಮಾರನೊಡನೆ ಹೋರಾಡಿ ರಾಜದ್ರೋಹದ ಆಪಾದನೆಯನ್ನು ಹೊತ್ತು ಕೋಟೆಯಿಂದ ತಪ್ಪಿಸಿಕೊಂಡು ಬಂದವನು ನೀನು ತಾನೇ? ಈ ವಿವರವೆಲ್ಲ ನಿಮಗೆ ಹೇಗೆ ಗೊತ್ತು? ನಮ್ಮಿಂದ. ಮಯೂರ, ನಾವೊಂದು ಹೇಳಿದ ಶ್ರೀಶೈಲದ ಗುರುಗಳು ಇವರೇ. ಈಗ ನಿನಗೇನಾದರೂ ಸಂದೇಹವಿದ್ದರೆ ಅವರಲ್ಲಿ ಅರಿಕೆ ಮಾಡಿ. ಏನು ಸಂದೇಹ? ಪೂಜ್ಯರೇ, ತಾವು ಸಕಲವನ್ನೂ ತಿಳಿದ ಜ್ಞಾನಿಗಳು, ಹೇಳಿ, ನಾನು ಬ್ರಾಹ್ಮಣನೋ ಇಲ್ಲ ಕ್ಷತ್ರಿಯನೋ? ಅದನ್ನು ತಿಳಿದುಕೊಳ್ಳುವುದರಿಂದ ಏನು ಪ್ರಯೋಜನ? ನಾನು ಕ್ಷತ್ರಿಯನೇ ಆಗಿದ್ದರೆ ನನ್ನ ಹೃದಯಾಂತರಾಳದಲ್ಲಿ ಹೊಮ್ಮುತ್ತಿರುವ ಶೌರ್ಯ ಸಾಹಸ ಆಕಾಂಕ್ಷೆಗೆ ಶರಣಾಗಿ ವೀರ ಕ್ಷತ್ರಿಯನಂತೆಯೇ ಬಾಳುತ್ತೇನೆ. ಸರಿ, ರಾತ್ರಿಯಲ್ಲಿ ಯಾರಿಗೂ ಕಾಣದೆ ಕಳ್ಳನಂತೆ ಕೋಟೆಯನ್ನು ದಾಟಿ ಬಂದ ಹೇಳಿ ಕ್ಷತ್ರಿಯ ಹೇಗಾದ? ಪೂಜ್ಯರೇ, ಸಾಕು ಮಾಡಿ ನಿಮ್ಮ ಒಣ ಮಾತುಗಳನ್ನು. ನೀವಲ್ಲದೆ ಈ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಅವರ ಶಿರಸ್ಸು ಭೂಮಿಗೊಳ್ಳುತ್ತಿತ್ತು. ನನ್ನ ಗುರು ರಂಗಾಜೆಟ್ಟಿಯವರ ಆಗ್ರಹದ ಒತ್ತಾಯಕ್ಕೆ ಮಣಿದು ಕಾಂಚಿ ನಗರವನ್ನು ಬಿಟ್ಟೆನೆ ಹೊರತು ಹೇಳಿತನದಿಂದಲ್ಲ. ಸರಿ, ಹಾಗಾದರೆ ರಾಜಧಾನಿಗೆ ಹೋಗಿ ಯುವರಾಜರನ್ನು ಕಂಡು ಅವರು ನಿನಗಿತ್ತ ಕತ್ತಿಯನ್ನು ಹಿಂತಿರುಗಿಸಿ ಬರಲು ಸಾಧ್ಯವೇ? ಅಗತ್ಯವಾಗಿ. ಭಯವಾಗುವುದಿಲ್ಲವೇ? ಭಯ ಹಾಗಾದರೆ ಸರಿ, ಹೋಗಿ ಬಾ. ಇವನಾಡುತ್ತಿರುವ ಒಂದೊಂದು ಗುಡಿ ಮುತ್ತುಗಳನ್ನು ಕೇಳುತ್ತಿದ್ದರೆ ಬಾಚಿ ಅಪ್ಪಿ ಬುತ್ತಿರೋಣವೆ.
ಯುವರಾಜ 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 ಅರಿಯದೆಯಾದ ಅನಿರೀಕ್ಷಿತ ಅಪಚಾರಕ್ಕಾಗಿ ನನ್ನನ್ನು ಮನ್ನಿಸಿ. ಕೂಗಾಡುವುದರಿಂದ ಯಾರಿಗೂ ಪ್ರಯೋಜನವಿಲ್ಲ. ನನ್ನಿಂದ ನಿಮಗೆ ಯಾವ ಅಪಾಯವೂ ಆಗದು. ತಾವ್ಯಾರೋ ನನಗೆ ತಿಳಿಯದು. ದಯಮಾಡಿ ಯುವರಾಜರೆಲ್ಲಿದ್ದಾರೆಂದು ತಿಳಿಸಿದ್ರ? ಕಾರಣ ಅವರನ್ನು ಕಂಡು ಹೋರಾಟದ ಸಮಯದಲ್ಲಿ ಅವರು ನನಗೆ ಕೊಟ್ಟಿದ್ದ ಈ ಖಡ್ಗವನ್ನು ಹಿಂದಿರುಗಿಸಿ ಹೇಳಿ ಹೋಗೋಣವೆಂದು ಬಂದೆ. ಮಯೂರ ದಯವಿಟ್ಟು ಯುವರಾಜರೆಲ್ಲಿದ್ದಾರೆಂದು ತಿಳಿಸುವಿರಾ? ಅಣ್ಣಾಜಿಯವರು ಈಗ ಅರಮನೆಯಲ್ಲಿಲ್ಲ. ಬೇಟೆಗಾಗಿ ಕಾಡಿಗೆ ಹೋದವರು ಅಲ್ಲಿಯೇ ತಂಗಿದ್ದಾರೆ. ಸರಿ, ಹಾಗಾದ್ರೆ ನಾನು ಅವರನ್ನು ಅಲ್ಲಿಯೇ ಕಾಣುತ್ತೇನೆ. ಸ್ವಲ್ಪ ನಿಲ್ಲಿ. ಏನ್ ರಾಜಕುಮಾರ್, ನೀವಿಲ್ಲಿಂದ ಹೇಗೆ ಹೋಗುವಿರಿ? ಹೇಗೆ ಬಂದಿನೋ ಹಾಗೆ. ಅಂತಃಪುರಕ್ಕೆ ಹತ್ತಾರು ಜನರ ಕಾವಲಿದೆ. ಒಬ್ಬೊಬ್ಬರ ಕೈಯಲ್ಲೂ ಬಿಚ್ಚಿಗತ್ತಿಯ ಪಹರೆ ಇದೆ. ತೋಳಿನಲ್ಲಿ ದೇವರು ಕೊಟ್ಟ ಬಲವಿದೆ, ಸೊಂಟದಲ್ಲಿ ಯುವರಾಜರು ಕೊಟ್ಟ ಖಡ್ಗವಿದೆ. ಹಾಗಾದರೆ ನಾನೀಗ ಭಟ್ಟರನ್ನು ಕರೆಯಬಹುದೇ? ಅಗತ್ಯವಾಗಿ ಕರೆಯಿರಿ, ಧಾರಾಳವಾಗಿ ಕರೆಯಿರಿ. ಮರೆಯಬೇಡಿ, ಅದರಿಂದ ನಿಮಗೆ ತೊಂದರೆ. ನನಗೆ ತೊಂದರೆ? ಹೇಗೆ? ಈ ಸರಿ ರಾತ್ರಿಯಲ್ಲಿ ಅಪರಿಚಿತನೋರ್ವನು ನಿಮ್ಮ ಅಂತಃಪುರದಲ್ಲಿರುವುದನ್ನು ಕಂಡರೆ ನಿಮ್ಮ ಕೀರ್ತಿಗೆ ತಾನೇ ಕಳಂಕ. ಬಹಳ ಚಮತ್ಕಾರವಾಗಿ ಮಾತನಾಡುತ್ತಿರುವಿರಲ್ಲ. ಚಮತ್ಕಾರವೇನೂ ಇಲ್ಲ, ಸಮಯೋಚಿತವಾಗಿ ಹೇಳಿದೆ ಅಷ್ಟೇ. ಬರುತ್ತೇನೆ. ನಿಲ್ಲಿ, ದಾರಿ ಅಲ್ಲಲ್ಲ, ಇಲ್ಲಿ. ರಾಜಕುಮಾರಿ, ದಾರಿ ತಿಳಿಯದೇ ಇಲ್ಲಿಗೆ ಬಂದಿನ ಹೊರತು ಹೋಗುವ ದಾರಿ ನನಗೆ ಚೆನ್ನಾಗಿ ನೆನಪಿದೆ. ನೆನಪಿರಬಹುದು, ನಮ್ಮ ಅರಮನೆಯ ಕಾವಲುಗಾರರು ನೀವೆಣಿಸಿರುವಷ್ಟು ಅಜಾಗರೂಕರಲ್ಲ. ರಾಜಕುಮಾರಿ, ನಿಮ್ಮ ಅರಮನೆಯ ಕಾವಲುಗಾರರ ಜಾಗರೂಕತೆಯನ್ನ ನಾನಿಲ್ಲಿಗೆ ಬರುವಾಗಲೇ ಕಂಡುಕೊಂಡೆ. ಬರುತ್ತೇನೆ ರಾಜಕುಮಾರಿ. ಏಕೆ ರಾಜಕುಮಾರಿ? ದುಡುಕುವುದು ಒಳ್ಳೆಯದಲ್ಲ, ಬನ್ನಿ ನನ್ನ ಜೊತೆಯಲ್ಲಿ, ಸುರಕ್ಷಿತವಾದ ಮಾರ್ಗ ತೋರಿಸುತ್ತೇನೆ. ಏಕೆ, ನನ್ನಲ್ಲಿ ಅನುಮಾನವೇ? ಸರಿ, ನೇರವಾಗಿ ಅರಮನೆ ಉದ್ಯಾನಕ್ಕೆ. ರಾಜಕುಮಾರಿ, ಈ ರಹಸ್ಯ ಮಾರ್ಗ ನನಗೆ ತೋರಿಸಿಬಿಟ್ರಲ್ಲ, ಎಂತಾದರೊಂದು ದಿನ ನನ್ನಿಂದ ನಿಮ್ಮವರಿಗೆ ಏನಾದರೂ ಅಪಾಯ ಸಂಭವಿಸುವ ಪ್ರಸಂಗ ಒದಗಿದರೆ? ನಿಮ್ಮಿಂದ ನೀವಂಥವರಲ್ಲ ಎಂಬ ನಂಬಿಕೆ. ಕೇವಲ ಸ್ವಲ್ಪ ಕಾಲದ ಪರಿಚಯದಲ್ಲೇ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಹೇಗೆ? ನಡಿರಾತ್ರಿ ಏಕಾಂತದಲ್ಲಿ ಅಪರಿಚಿತ ಒಂಟಿ ಹೆಣ್ಣನ್ನು ಕಂಡರು, ಅವಳ ಗೌರವ ಗಂತಿ ಚ್ಯುತಿ ಬಾರದಂತೆ ನಡೆದುಕೊಂಡಿರಲ್ಲ ಆ ನಿಮ್ಮ ರೀತಿಯಿಂದ. ಬನ್ನಿ.
ನನಗೆ ಎಚ್ಚರಿಕೆ ಹೇಳಿದ್ರಿ, ನೀವು ಜಾರುತ್ತಿದ್ದಿರಲ್ಲ ರಾಜಕುಮಾರ. ಕ್ಷಮಿಸಿ ರಾಜಕುಮಾರಿ, ನನ್ನ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ಬೇಸರವಾಗಬಹುದೇನೋ. ಯಾವ ಜೀವಿಯ ಬಂಧನವನ್ನು ನಾನು ಸಹಿಸಲಾರೆ, ಕ್ಷಮಿಸಿ. ಬರಲೇ ರಾಜಕುಮಾರಿ. ಏನ್ ರಾಜಕುಮಾರಿ, ರಾಜಕುಮಾರಿ.
ಏನದು? ಯಾರು ನೀನು? ಮಯೂರ. ಮಯೂರ ನೀನು? ತಮ್ಮನ್ನೇ ಕಾಣಲು ಬಂದೆ. ಬಾ ಮಯೂರ. ಆ ದಿನ ನಿನ್ನ ಪರಿಚಯ ಪಡೆಯಬೇಕೆನ್ನುವಷ್ಟರಲ್ಲಿಯೇ ಅದೃಶ್ಯನಾದ. ಈ ದಿನ ಬಯಸದೇ ಬಂದಿರುವೆ. ಕುಳಿತುಕೋ ಮಯೂರ. ರೇಡಿಯೋರಾಜ್ ಆಹಾ ಎಲ್ಲಿಯಾದರೂ ಉಂಟೆ. ಯುವರಾಜ, ಅಂದಿನ ಆ ಪ್ರಕರಣದಲ್ಲಿ ನೀವು ನನಗೆ ಮಾಡಿದ ಸಹಾಯಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಅಪ್ಪಣೆಯನ್ನು ಪಡೆದು ಹೋಗಬೇಕಾಗಿತ್ತಲ್ಲವೇ? ಆ ತಪ್ಪಿಗಾಗಿ ಇಂದು ನಿಮ್ಮಲ್ಲಿ ಕ್ಷಮೆ ಯಾಚಿಸಿ ಈ ಖಡ್ಗವನ್ನು ಹಿಂದಿರುಗಿಸಲು ಬಂದಿದ್ದೇನೆ. ಆಹಾ ಹಾ ಮಯೂರ, ಆಯುಧೋಪಜೀವಿಗಳಾದ ನಮ್ಮಿಬ್ಬರ ಪರಿಚಯ ಕ್ಷತ್ರಿಯೋಚಿತವಾದ ರೀತಿಯಲ್ಲೇ ಆಗಿದೆ. ನಮ್ಮಿಬ್ಬರ ಸ್ನೇಹದ ಕುರುಹಾಗಿ ಈ ಖಡ್ಗ ನಿನ್ನಲ್ಲಿಯೇ ಇರಲಿ. ಯುವರಾಜರೇ, ಸ್ನೇಹ ಸಮಾನ ಧರ್ಮಿಗಳಲ್ಲಿ ಶೋಧಿಸುವುದೇ ಹೊರತು ಪರ್ವತ ಪರಮಾಣುಗಳ ಅಂತರವಿರುವ ನಮ್ಮಿಬ್ಬರಿಗೆ ಸಾಧ್ಯ. ಈ ಅಂತರವನ್ನು ದೂರಾಗಿಸುವುದು ನಮ್ಮ ಕೈಯಲ್ಲೇ ಇದೆಯಲ್ಲವೇ? ಇಂದಿನಿಂದಲೇ ನಿನ್ನನ್ನು ಸಾವಿರ ಕುದುರೆಗಳ ಸರದಾರನನ್ನಾಗಿ ನೇಮಿಸುತ್ತೇನೆ. ಒಪ್ಪಿಗೆ ತಾನೆ? ಸೇನಾಧಿಪತಿಯನ್ನಾಗಿ ಮಾಡಿದರೆ, ಮುಖ್ಯಮಂತ್ರಿಯ ಪದವಿಯನ್ನಿತ್ತರೆ, ಸಾಮಂತನಾಗುವ ಬಯಕೆ ಇದೆಯೇನು? ಇಲ್ಲ. ಅದಕ್ಕಿಂತಲೂ ಹೆಚ್ಚಿನ ಪಟ್ಟವಿದ್ದರೆ, ಮನಸ್ಸೊಪ್ಪದೇವ ರಾಜ. ಏಕೋ ಏನೋ, ಸ್ವತಂತ್ರವಾಗಿ ಬದುಕಬೇಕೆಂಬ ಹಂಬಲವೇ ಹೊರತು ಮತ್ತೊಬ್ಬರ ನೆರಳನ್ನಾಶ್ರಯಿಸಿ ಬದುಕಬೇಕೆಂಬ ಬಯಕೆ ಎಲ್ಲಷ್ಟೂ ನನಗಿಲ್ಲ. ಹೋಗಲಿ, ನಮ್ಮ ವಿಶ್ವಾಸವೇನು ಬೇಡದ ವಸ್ತುವಲ್ಲ ಅಲ್ಲವೇ? ಯುವರಾಜ, ಮಯೂರ, ಇದು ನಮ್ಮ ಸ್ನೇಹದ ಗುರುತು. ಕಾಣಲಿಲ್ಲವೇ? ಕಂಡಿದ್ದೆ. ಮತ್ತೆ ಈ ಕತ್ತಿ? ಪರಿಚಯದ ಗುರುತಾಗಿ ನನ್ನ ಬಳಿ ಇರಲೆಂದು ಹೇಳಿದರು. ಆಮೇಲೆ ನನ್ನನ್ನು ಅವರಲ್ಲಿಯೇ ಉಳಿಸಿಕೊಳ್ಳುವ ಹಂಬಲದಿಂದ ಅನೇಕ ಅಧಿಕಾರಗಳ ಆಸೆ ತೋರಿಸಿದರು. ಒಪ್ಪಿದೆಯಾ? ಇಲ್ಲ. ಕಾರಣ? ಅದು ನನ್ನ ಮನಸ್ಸಿಗೆ ವಿರುದ್ಧವಾದ ಕಾರ್ಯ. ಅವರ ಮಾತನ್ನು ತಿರಸ್ಕರಿಸಿದ್ದರಿಂದ ಕೋಪಗೊಳ್ಳಲಿಲ್ಲವೆ? ಇಲ್ಲ, ಸ್ನೇಹದ ಗುರುತಾಗಿ ಈ ಉಂಗುರವನ್ನು ದಯಪಾಲಿಸಿದೆ. ಸ್ನೇಹ ಸಿಂಹಕ್ಕೂ ಆನೆಗೂ ಸ್ನೇಹ, ಕತ್ತಿಯ ಕೊನೆಯಿಂದ ಕುಣಿಸಬೇಕಾದವರಲ್ಲಿ ವಿಶ್ವಾಸ, ವೈಷಮ್ಯದ ವಿಷಕಾರುತ್ತಿರುವ ಅರಸು ಕುಲದವರಿಂದ ಕಾಣಿಕೆ. ಪಲ್ಲವರು ನಮಗಾಗಲೇ ಕೋರಿರುವ ವಿಶ್ವಾಸ, ಮಾಡಿರುವ ಉಪಕಾರ, ಕೊಟ್ಟಿರುವ ಕಾಣಿಕೆಗಳಿಗೆ ಅವರಿಗೆ ತಕ್ಕ ಸನ್ಮಾನ ಮಾಡಿಸಬೇಕೆಂದು ನಾವು ದಿನಗಳ ನೆನೆಸುತ್ತಿರುವಾಗ ಸ್ನೇಹ ರೂಪದಲ್ಲಿ ಇನ್ನು ಉಂಗುರ. ಏಕೆ ಪೂಜ್ಯರೇ, ನನ್ನಿಂದೇನಾದರೂ ತಪ್ಪಾಯಿತೆ? ತಪ್ಪು ಒಪ್ಪುಗಳನ್ನು ಒರೆಹಚ್ಚಿ ಹೇಳುವ ಕಾಲವಾಗಲೇ ಬಂದಾಯ್ತು. ಮಗು, ಗಮನವಿಟ್ಟು ಕೇಳು. ಬಹು ಹಿಂದೆ ಈ ಪ್ರಾಂತ್ಯವನ್ನಾಳುತ್ತಿದ್ದ ಶಾತವಾಹನನೆಂಬ ಅರಸು ಗಂಡು ಸಂತಾನವಿಲ್ಲದೆ ಮೃತನಾದಲು ಪಟ್ಟದಾನಿ ಮಾಲೆ ಹಾಕಿ ತ್ರಿನೇತ್ರ ಕದಂಬನನ್ನು ಅರಸನನ್ನಾಗಿ ಮಾಡಿಸಿತು.
ಯಾವನು ಅಪರಿಚಿತ ಸಿಂಹಾಸನವೇರಿದ್ದು ಅರಸನ ಮಗಳ ಸಂತತಿಯವರಿಗೆ ಹಿಡಿಸಲಿಲ್ಲ. ಆ ವಂಶದಲ್ಲಿ ಹುಟ್ಟಿದ ನಾಗಶ್ರೀ ಎಂಬ ಕೆಟ್ಟ ಹೆಣ್ಣು ಕದಂಬರಿಂದ ರಾಜ್ಯವನ್ನು ತಪ್ಪಿಸಲು ಸಂಕಲ್ಪಿಸಿ ಪಲ್ಲವ ರಾಯಭಾರಿ ಶೇಖರ ವರ್ಮನೊಡನೆ ಒಳಸಂಚು ಮಾಡಿದರು. ಆಗ ನಮ್ಮ ರಾಜನಾಗಿದ್ದ ಚಂದ್ರವರ್ಮ ಒಂದು ದಿನ ಸಿಂಹಾಸನದಿಂದ ಇಳಿದು ಬರುತ್ತಿದ್ದಾಗ ಪಲ್ಲವ ಸೈನಿಕರು ನನ್ನ ಸ್ವಾಮಿನ ಬಿಟ್ಟು ನನ್ನೆಲ್ಲ ಹೋಗುವುದಿಲ್ಲ. ಮಹಾರಾಣಿ ಬೇಡಿ, ಮಹಾರಾಣಿಯವರೇ, ನಿಮಗಾಗಿ ಅಲ್ಲದಿದ್ರು ನಿಮ್ಮ ಮಗುವಿಗಾಗಿ ನೀವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲೇಬೇಕು. ಬೇಗ ನಡೀರಿ ಮಹಾರಾಣಿಯವರೇ, ಬೇಗ ನಡೀರಿ, ಬನ್ನಿ. ಸಾಹಸಗಳು ಸಹಜವಾದ ಗುಣ. ಈ ನನ್ನ ಮಗ ದೊಡ್ಡವನಾದೊಡನೆ ಶತ್ರುಗಳನ್ನು ಧ್ವಂಸ ಮಾಡಿ ಪಲ್ಲವರ ಸೆರೆಯಿಂದ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಬಿಡಿಸುತ್ತಾನೆ. ಕದಂಬರ ವಿಜಯ ಧ್ವಜವನ್ನು ಮುಗಿಲೆತ್ತರಿಗೆ ಹಾರಿಸುತ್ತಾನೆ ಎಂಬ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನೀವೀ ಹಸುಳೆಯನ್ನು ಸಲಹಿದರೆ ಸಾಕು. ಈ ಮಗುವಿನ ಚಿಂತೆ ನಿಮಗಿನ್ನು ಬೇಡ ಮಹಾರಾಣಿ. ಪುಟ್ಟಸ್ವಾಮಿಯವರನ್ನು ನಮ್ಮ ಜೀವದಂತೆ ಕಾಪಾಡುತ್ತೇವೆ ತಾಯಿ. ಅವಶ್ಯವಾದರೆ ನಮ್ಮೆಲ್ಲರ ಪ್ರಾಣವನ್ನೇ ಬಲಿಕೊಟ್ಟು ರಾಜಪುತ್ರನನ್ನು ರಕ್ಷಿಸುತ್ತೇವೆ. ಹಾಗಾದರೆ ತನ್ನ ಕಂದನನ್ನು ರಾಜಗುರುವಿಗೆ ಅರ್ಪಿಸಿ ಮಡಿದ ಮಾತೆಯ ಸಮಾಧಿ ಹೇಗಿದು? ಆ ಮಗುವಿನ ಯೋಗಕ್ಷೇಮದ ಹೊಣೆ ಹೊತ್ತ ನಿರ್ಭಾಗ್ಯ ರಾಜಗುರು ವೀರಶರ್ಮನೇ ನಾನು. ಪಲ್ಲವರ ಸೊಲ್ಲನ್ನಡಗಿಸಿ ಕನ್ನಡಿಗರಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿ ಕದಂಬರ ವಿಜಯ ಕಾಳೆಯನ್ನು ದಶ ದಿಕ್ಕುಗಳಲ್ಲಿಯೂ
ಮಾರು ಬರೆಯುವಂತೆ ಮಾಡಬೇಕಾದ ಆ ರಾಜಕುಮಾರ, ಆ ರಾಜಕುಮಾರನೇ ನೀನು. ಸೂರ್ಯಚಂದ್ರರ ಮೇಲಾಣೆ, ನಮ್ಮ ಕುಲದೈವ ಮಧುಕೇಶ್ವರನ ಮೇಲಾಣೆ, ನೀನೇ ಆ ರಾಜಪುತ್ರ. ಕದಂಬ ವಂಶೋದ್ಧಾರಕನು ಜೀವಂತನಾಗಿರುವ ರಹಸ್ಯ ನಮ್ಮ ವೈರಿಗಳಿಗೆ ತಿಳಿಯಬಾರದೆಂದೇ ನಿನ್ನನ್ನು ಈಶಭಟ್ಟರಲ್ಲಿ ಬ್ರಾಹ್ಮಣನಂತೆ ಬೆಳೆಸಿತ್ತು. ತಿಳಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗೆ ಅರಿವಾಗದ ವಿಷಯ ಕರುವಿಗೆ ಅರಿವಾಗುವುದೆಂಬ ಮಾತು ಅದೆಷ್ಟು ಸತ್ಯ. ಹಾಗಾದರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೆ. ಬಾಮ, ಈ ಮಣಿಕಿರೀಟ ನಿನಗೆ ಬೇಡವೆ, ಈ ರತ್ನ ಸಿಂಹಾಸನ ನಿನಗೆ ಬೇಡವೆ, ಈ ಸಾಮ್ರಾಜ್ಯ ನಿನಗೆ ಬೇಡವೆ ಎಂದು ಅಕ್ಕರೆಯಿಂದ ಕೇಳುತ್ತಿದ್ದವಳು ನೀನೆ ಅಮ್ಮ. ಹೇ ನಿನ್ನ ಮಗನಲ್ಲಿ ನಿನಗದೆಷ್ಟೊಂದು ಭರವಸೆ ತಾಯಿ. ಭೂಮ್ಯಾಕಾಶಗಳೇ ಸಿಡಿದೆದ್ದು ಹಾಗೆಯಾಗಲಿ, ನಿಮ್ಮ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಸಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರಮ್ಮ, ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ, ಆ ಮಹಾವಂಶ ವೃಕ್ಷವೆಂದು ಮತ್ತೆ ಚಿಗುರಿ ತಲೆಯೆತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ತಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಇಂದು ನಿಮ್ಮೆಲ್ಲರನ್ನು ಈ ರಾಜ್ಯಸಭೆಗೆ ಆಹ್ವಾನಿಸಿದ ಕಾರಣವಿಷ್ಟೇ. ಕಾಂಚೀಪುರದಿಂದ ತಪ್ಪಿಸಿಕೊಂಡು ಹೋದ ರಾಜದ್ರೋಹಿ ಒಬ್ಬನು, ನಮ್ಮ ವೈರಿಗಳಾದ ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳ ಆಶ್ರಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಶತ್ರು ಪಕ್ಷವು ಬಲಾಢ್ಯರಾಗಿ ವಿಜೃಂಭಿಸುವುದಕ್ಕೆ ಮುಂಚಿತವಾಗಿ ಅವರೆಲ್ಲೇ ಅಡಗಿದ್ದರೂ ಹೇಳ ಕೆಲಸದಂತೆ ಮಾಡಬೇಕಾಗಿದೆ. ಅಚಾತುರ್ಯದಿಂದ ನಡೆದು ಹೋದ ಒಂದು ಘಟನೆಗಾಗಿ ಪ್ರಭುಗಳು ಇಷ್ಟೊಂದು ಬೇಸರ ಪಡಬೇಕಾಗಿಲ್ಲ. ಈಗಾಗಲೇ ನಮ್ಮ ಸೀಮೆಯ ಕೋಟೆ ಕೊತ್ತಲುಗಳಿಗೆಲ್ಲ ಗೂಢಚಾರರನ್ನು ಅಟ್ಟಿದೆ. ಆ ರಾಜದ್ರೋಹಿ ಮಯೂರ ತನ್ನ ತಾಯಿಯ ಬಸುರಿನಲ್ಲಿ ಅರಗಿದ್ದರೂ ನಮ್ಮವರು ಅವನನ್ನು ಬಿಡುವುದಿಲ್ಲ. ಅದು ಅಷ್ಟು ಸುಲಭವಾದ ಕಾರ್ಯವಲ್ಲ ಮಂತ್ರಿಗಳೇ. ಹೌದೌದು, ಅಣ್ಣಾಜಿ ಹೇಳುವ ಮಾತು ನಿಜ. ಅವನನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಹೌದೌದು, ಏಕೆ ಸಾಧ್ಯವಿಲ್ಲ? ಒಂಟಿಯಾಗಿ ನಮ್ಮ ಕೋಟೆಯೊಳಗಿದ್ದಾಗಲೇ ಹಿಡಿಯಲಾಗದವನನ್ನು ಬಲವಾದ ರಕ್ಷಣೆಯಲ್ಲಿರುವಾಗ ಹಿಡಿಯಲು ಸಾಧ್ಯವೇನು ತಮ್ಮಾಜಿ? ಹೌದೌದು, ಸಾಧ್ಯವಿಲ್ಲ ಅಣ್ಣಾಜಿ. ಹಾಗೆಂದು ಸುಮ್ಮನಿರಲಾಗುವುದಿಲ್ಲ. ಬಲ್ಲವರು ಸಾರ್ವಭೌಮರು, ಪೂರ್ವಾಪರ ಸಮುದ್ರಗಳವರೆಗಿನ ರಾಜ್ಯದೊಡೆಯರು, ಕಡಲಿಗಿಂತಲೂ ಮಿಗಿಲಾದ ಸೇನೆಯುಳ್ಳವರು, ನೂರಾರು ಸಾಮಂತರಿಂದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುವಂತಹ ಪರಾಕ್ರಮಶಾಲಿಗಳು, ಅಂಥವರು ಒಬ್ಬ ಬೀದಿಯ ಅಧಿಕಾರಿಯನ್ನು ಹಿಡಿದು ದಂಡಿಸಲು ಅಸಮರ್ಥರಾದರೆಂಬ ಅಪಮಾನವನ್ನು ಭರಿಸುವುದು ಸಿಗ್ಗು ಕೇಳು. ಅಂದು ರಾಜಪುತ್ರನಿಗೆ ಅಪಮಾನ ಮಾಡಿದ, ಅವಕಾಶ ಸಿಕ್ಕಿದರೆ ತುಂಬಿದ ಓಲಗಕ್ಕೆ ನುಗ್ಗಿ ಸಿಂಹಾಸನದಲ್ಲಿರುವ ಸಾಮ್ರಾಟರನ್ನೇ ಹಿಡಿದರದು ಚಡವಿ ಮಸ್ತಕದಲ್ಲಿರುವ ಮಣಿಕಿರೀಟವನ್ನು ನುರುಳಿಸಲು ಹಿಂಜರಿಯುವವನಲ್ಲ ಅವನು. ಅಲ್ಲಿಯವರೆಗೂ ತಾಳ್ಮೆಯಿಂದ ಕುಳಿತಿರಲು ಈ ಕೈಗಳೇನು ಬಳೆಗಳನ್ನು ಧರಿಸಿಲ್ಲ. ನರಗಪ್ಪಣೆ ಮಾಡಿರಿ ತಂದೆ, ಈಗಲೇ ವಿಜಯಯಾತ್ರೆ ಹೊರಟು ಭೂಮಿ ಆಕಾಶಗಳನ್ನು ಭೇದಿಸಿ ಯಾರು ಮಯೂರನ ಏಕೆ ರಾಜಪುತ್ರ ನಿಲ್ಲಿಸಿಬಿಟ್ಟೆ? ಮುಂದುವರಿಸು ನಿನ್ನ ಬಾಲಭಾಷೆಯ ಭಾಷಣವನ್ನ. ಮಯೂರ,
ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನವೆಂದು ಗಡಗಡನೆ ನಡುಗುತ್ತಿದೆಯೋ, ಯಾರ ಮುಖವನ್ನು ಕಂಡ ಕೂಡಲೇ ನಿನ್ನೆ ರಾಜಪುತ್ರನ ವೀರವಾಣಿಯು ಭಯದಿಂದ ಗಂಟಲಲ್ಲಿ ಕುಸಿದು ಹೋಯಿತೋ, ಆ ಮಯೂರ ನಾನೇ. ಅಸಹಜವಾದ ಮಾರುವೇಷ ವೇದಕ್ಕೆ ಇದುವರೆಗೂ ಇದ್ದದ್ದು ಮಾರುವೇಷ, ಇದೇ ನಿಜವಾದ ವೇಷ. ಈ ರೀತಿ ಸಿಂಹದಂತಿರಬೇಕಾಗಿದ್ದ ನೀನು ಗೋಮುಖ ಧರಿಸಿ ಕಾಂಚಿ ನಗರದಲ್ಲಿ ಅರಿಯುತ್ತಿದ್ದ ಕಾರಣ? ಹುಟ್ಟಿನ ಗುಟ್ಟನ್ನರಿಯದ ಸಿಂಹದ ಮರಿ ಇಷ್ಟು ದಿನ ಗೋವುಗಳ ನಡುವೆ ಬೆಳೆಯುತ್ತಾ ತಾನು ಗೋವೆಂದೇ ಭಾವಿಸಿತ್ತು. ನಾಡನ್ನು ಬಿಟ್ಟು ಕಾಡಲು ಸೇರಿದಾಗ ತನ್ನ ನಿಜ ಸ್ವರೂಪದ ಅರಿವಾಯಿತು. ಕಾಡಿನಲ್ಲಿರಬೇಕಾದ ಸಿಂಹ ಮತ್ತೆ ನಾಡಿಗೆ ಬಂದ ಕಾರಣ? ಹುಲ್ಲು ತಿಂದು ಬೆಳೆದ ಸಿಂಹ ಮೇವು ಸಿಕ್ಕದೆ ಅಲೆಯುತ್ತಾ ಬಂದಿರಬೇಕು. ಪಾಪ ಮೇವಿಗಾಗಿ ಬರಲಿಲ್ಲ ಮಾತಿನ ವೀರ, ಬೇಟೆಗಾಗಿ. ನಮಗಾಗಿರುವ ಅನ್ಯಾಯಕ್ಕೆ, ನಿಮ್ಮಿಂದಾಗಿರುವ ಅಕ್ರಮಕ್ಕೆ ತಕ್ಕ ಪ್ರತಿಫಲ ಕಾದಿದೆ ಎಂದು ಎಚ್ಚರಿಸುವುದಕ್ಕೆ. ಏನು, ನಮ್ಮಿಂದ ಅಕ್ರಮವೇ? ಹೌದು, ಪಲ್ಲವ ಸಾಮ್ರಾಟರಿಂದ ಅನ್ಯಾಯವೇ? ಅನುಮಾನವೇ ಯುವರಾಜ? ಪಲ್ಲವ ಸಾಮ್ರಾಜ್ಯವನ್ನು ಎಲ್ಲೆಲ್ಲೂ ವಿಸ್ತರಿಸಬೇಕೆಂಬ ದುರಾಸೆಯಿಂದ ರಾಜ ಚಂದ್ರವರ್ಮನನ್ನು ಮೋಸದಿಂದ ಕೊಲ್ಲಿಸಿದವರು ಯಾರು? ತನ್ನ ವಂಶದ ಕುಡಿಯನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಓಡಿ ಹೋಗುತ್ತಿದ್ದ ರಾಣಿ ಪುಷ್ಪಾವತಿಯನ್ನು ನಿಷ್ಕರ್ಮೆಯಿಂದ ಭಟರನ್ನಟ್ಟಿ ಬೇಟೆಯಾಡಿದ್ದವರು ಯಾರು? ನಾಗಶ್ರೀಗೆ ಸಹಾಯ ಮಾಡುವ ನೆಪದಲ್ಲಿ ರಾಯಭಾರಿಯೊಡನೆ ಪಿತೂರಿ ನಡೆಸಿ ಅವರು ಸತ್ತರೆ ನಮ್ಮ ರಾಜ್ಯವನ್ನು ನುಂಗಿ ನೀರು ಕುಡಿದವರು ಯಾರು? ಅದಕ್ಕೂ ನಿನಗೂ ಏನು ಸಂಬಂಧ? ಸಿಂಹಾಸನದಲ್ಲಿರುವ ನಿಮಗೂ ಯುವರಾಜರಿಗೂ ಯಾವ ಸಂಬಂಧವಿದೆಯೋ, ವೈಜಯಂತಿಯ ಅರಸರಿಗೂ ನಮಗೂ ಅದೇ ಸಂಬಂಧ. ಕಣ್ಣಲ್ಲೇ ಕಂಡೆನು ಪೋರಾಣಿ, ನೀ ಹೇಳದೆ ಬಲ್ಲೆನು. ಚಿನ್ನ ಏನೇನು ಹೊಸ ಭಾವನೆ, ಹೂವಾಗಿ ಮನಸ್ಸು ಏನೇನು ಕನಸು, ನಾ ಕಾಣದ ಕಲ್ಪನೆ. ನಾನಂದು ನಿನ್ನ ಕಂಡಾಗ ಚಿನ್ನ ಏನೇನು ಹೊಸ ಭಾವನೆ, ಹೂವಾಗಿ ಮನಸ್ಸು ಏನೇನು ಕನಸು, ನಾ ಕಾಣದ ಕಲ್ಪನೆ. ಹೇಳದೆ ಬಲ್ಲೆನು, ನಿನ್ನಾಸೆ ಕಣ್ಣಲ್ಲೇ ಕಂಡೆನು ಪೋರಾಣಿ, ನೀ ಹೇಳದೆ ಬಲ್ಲೆನು.
ಮಹಾರಾಣಿಯವರು ದಯಮಾಡಿ. ಅಮ್ಮ ಪ್ರೇಮ ದೇವಿ, ಆ ಘಾತಕರಿಂದ ಹೇಗೆ ತಪ್ಪಿಸಿಕೊಂಡು ಬಂದ್ರಿ? ಮಯೂರದಿಂದ ನಿಮಗೇನು ಅಪಚಾರವಾಗಲಿಲ್ಲ ತಾನೇ? ಅಪಚಾರವಾಗಲಿಲ್ಲ, ಉಪಚಾರವಾಯಿತು. ತನ್ನ ಭಟರು ಮಾಡಿದ ತಪ್ಪಿಗಾಗಿ ಕ್ಷಮಾಪಣೆ ಬೇಡಿದ ಆ ಮಯೂರ. ಆ ವೇಳೆಯಲ್ಲಿ ಅರಣ್ಯ ಮಾರ್ಗದಲ್ಲಿ ನಮಗೆ ಅಪಾಯವಾದೀತೆಂದು ಹೆದರಿ ತಂದನ ಅವಕಾಶ ಮಾಡಿಕೊಟ್ಟ. ಬೆಳಿಗ್ಗೆ ಕೋಟೆಯ ಹಾದಿವರೆಗೂ ಜೊತೆಯಾಗಿ ಬಂದು ಬಿಟ್ಟು ಹೋದರು. ಬಂದವನನ್ನು ಬಂಧಿಸಿ ತರದೆ ಹಾಗೆ ಬಿಟ್ಟು ಬಂದಿರ? ಇದು ಹೆಂಗಸರು ಮಾಡುವ ಕೆಲಸವೇನಣ್ಣ? ಹೌದೌದು, ತಂದಾಗ ಹೇಳಿದೆ ತಂಗಿ, ಅಂದು ಅಷ್ಟು ಜನ ಭಟರಿದ್ದೇ ಅವನನ್ನು ಹಿಡಿದು ಬಂದಿದ್ದಲಾಗಲಿಲ್ಲ. ಪಾಪ, ನೀವಿಬ್ಬರು ಹೆಂಗಸರು ಏನು ಮಾಡಲಾದೀತು? ಹೌದೌದು, ಸಿಕ್ಕಾಗ ಕೈ ಕಟ್ಟಿ ಕೊಡ್ತಿದ್ದ, ಈಗ ಬಾಯವಾಗಿಬಿಡ್ತಾನೆ. ಅಮ್ಮ ಅಪ್ಪಾಜಿ, ಎಲ್ಲ ನೀವು ಕೊಟ್ಟಿರುವ ತಲೆಗೆ ಬಿಟ್ಟು ಹೆತ್ತವರಿಗೆ ಮಕ್ಕಳೆಲ್ಲ ಉಂಟು, ನೀನು ಅಷ್ಟು ಕೊಟ್ಟಿರುವ ತಲೆಗೆ ನೆಪದಿಂದ ತಂದೆಯವರನ್ನು ಆಕ್ಷೇಪಿಸಿದ್ರೆ ನಾನು ಅದನ್ನು ಸೈರಿಸುವುದಿಲ್ಲ. ವೃಥಾ ಮಾತೇಕೆ, ಸದ್ಯ ನೀವಿಬ್ಬರು ಕ್ಷೇಮವಾಗಿ ಹಿಂದಿರುಗಿದ್ರಲ್ಲ, ಅಷ್ಟು ಸಾಕು. ಅಮ್ಮ ಪ್ರೇಮ ಬನ್ನಿ. ವಿಸಿಂಹ ಮಯೂರನನ್ನು ಹಿಡಿದುಕೊಟ್ಟವರಿಗೆ ಕೊಡಲಿರುವ ಹಣದ ಮೊತ್ತವನ್ನು ದ್ವಿಗುಣಗೊಳಿಸಿದ್ದೇವೆಂದು ಇಲ್ಲೇ ಭಾವಿಸಿ. ಈ ಮೂಲಕ ಸಂಸ್ಥೆ ಪ್ರಜೆಗಳಿಗೆ ಪುನಃ ತಿಳಿಸುವುದೇನೆಂದರೆ, ರಾಜದ್ರೋಹಿ ಮಯೂರನನ್ನು ಹಿಡಿದುಕೊಟ್ಟವರಿಗೆ 10,000 ವರಗಳನ್ನು ಕೊಡಲಾಗುವುದೆಂದು ರಾಜಾಜ್ಞೆ ಆಗಿದೆ. ಪ್ರಭು ಲಲಿತ ಮಂದಿರದಲ್ಲಿದ್ದಾಳೆ, ಅವರಿಗೆ ವಿಚಾರ ತಿಳಿಸಿ ಬರ್ತೇನೆ. ಅದು ಪ್ರಭು ಅಲ್ಲಿ ಬಂದು ಕೊಡ್ತಾರೆ. ಪಾಪ ಕುದುಕೋ ಕುದುಕೋ ಕುದುಕೋ. ವೇಷ ಧರಿಸಿದ ಮಾತ್ರಕ್ಕೆ ನಮ್ಮ ಆಕ್ರೋಶದ ಉರಿಯಿಂದ ತಪ್ಪಿಸಿಕೊಳ್ಳಬಲ್ಲಯ. ಕಟ್ಟಿದ ಬಣ್ಣ ಕಟ್ಟ ಕಡೆಯವರೆಗೂ ನಿಲ್ಲದು. ಆರಾಧರಿಗೆ ಅಪಚಾರವೆಸಗಿದ ದ್ರೋಹಿಗೆ ಮರಣ ದಂಡನೆ ತಪ್ಪದು. ಕಂಡಾದರೆ ಬಂಧಿಸಿರುವ ಸರಪಳಿಯನ್ನು ತುಂಡರಿಸಿ ಎದುರು ಬಾ, ಆಗ ನಿನ್ನ ಸೊಕ್ಕಿನ ನುಡಿಗೆ ತಕ್ಕ ಉತ್ತರ ಹೇಳುವೆ. ಪ್ರತಿಷ್ಠೆ ಇನ್ನೂ ಅಡಗಿಲ್ಲ, ಸ್ವಲ್ಪ ಸರಪಳಿಯನ್ನು ಬಿಚ್ಚಿದ ನೋಡು, ಅಡಗುವುದೋ ಇಲ್ಲವೋ ತಿಳಿಯುತ್ತದೆ. ಸಾಕು ಮಾಡು ನಿನ್ನ ಗಂಡತನದ ಗಣಸು ಮಾತನ್ನು. ಸಾವಿಗೆ ಮುನ್ನ ನಿನ್ನ ಕೋರಿಕೆ ಏನಾದರೂ ಇದ್ದರೆ ಕೋರಿಕೋ. ನನ್ನ ಕೋರಿಕೆ ಒಂದೇ, ಕನ್ನಡ ನೆಲದಲ್ಲಿ ನಿಂತು
ಕನ್ನಡಿಗರನ್ನೇ ಮೆಟ್ಟಿ ಮೆರೆಯುತ್ತಿರುವ ನಿಮ್ಮ ಹುಟ್ಟರಗಬೇಕು. ನಮ್ಮ ನಾಡಿಗೆ ಪಲ್ಲವರಿಂದ ಬಿಡುಗಡೆ ದೊರಕಬೇಕು. ನಾಡಿಗೆ ಬಿಡುಗಡೆ ದೊರಕುವುದೋ ಇಲ್ಲವೋ, ಇಷ್ಟರಲ್ಲೇ ನಿನ್ನ ಪ್ರಾಣ ಪಕ್ಷಿಗೆ ಬಿಡುಗಡೆ ದೊರಕುವುದಂತೂ ಖಂಡಿತ. ಒಂದು ಸಿಂಹವನ್ನು ಹಿಡಿದ ಮಾತ್ರಕ್ಕೆ ಅರಣ್ಯವೇ ಬರಿದಾಯಿತೆಂದು ಭಾವಿಸಿದ್ರ ಮಹಾರಾಜ? ನನ್ನೊಬ್ಬನ ಪ್ರಾಣ ಹೋದರೇನಾಯಿತು? ನಮ್ಮಲ್ಲಿರುವ ಒಬ್ಬೊಬ್ಬರೂ ಒಬ್ಬೊಬ್ಬ ಮಯೂರನಾಗಿ ನಿಲ್ಲುತ್ತಾರೆ. ನಾಡಿಗಾಗಿ ನುಡಿಗಾಗಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡಿ ಶತ್ರು ಪಡೆಯನ್ನೇ ಪುಡಿ ಪುಡಿ ಮಾಡುತ್ತಾರೆ. ವನವಾಸಿಯಲ್ಲಿ ಹಾರಾಡುತ್ತಿರುವ ಪಲ್ಲವರ ಪತಾಕೆಯನ್ನು ಧೂಳೀಪುಟ ಮಾಡಿ ಕದಂಬರ ವಿಜಯ ಧ್ವಜವನ್ನು ಹಾರಿಸುತ್ತಾರೆ. ಕಲ್ಕುಂದಿ ಆ ಮಧುಕೇಶ್ವರನನ್ನ. ಮಧುಕೇಶ್ವರ, ನೀನು ನೀನಿಂಥ ಹೀನ ಕೃತ್ಯವೇ ತೆಗೆದೀಯ. ಧನಕ್ಕಾಗಿ ನಾಡಿಗೆ ದೊರೆತಲಿರುವ ಸ್ವಾತಂತ್ರ್ಯವನ್ನು ನಾಶ ಮಾಡುವಂತಹ ಕ್ಷುದ್ರ ಕಾರ್ಯವೇ ತೆಗೆದೀಯ. ಛೇ 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 ಛೇ. ಪ್ರಣವೇಶ್ವರ, ಪ್ರಭು ಪ್ರಣವೇಶ್ವರ, ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇದೊಂದೇ. ಯಾವ ಕಾಲದಲ್ಲೂ ಯಾವ ನಾಡಿನಲ್ಲೂ ಯಾವ ಕಾರಣದಿಂದಲೂ ಇಂತಹ ದೇಶದ್ರೋಹಿಗಳು ಮತ್ತೆ ಹುಟ್ಟದಿರಲಿ ತಂದೆ, ಮತ್ತೆ ಹುಟ್ಟದಿರಲಿ. ಚಲನೀ ರಾಜದ್ರೋಹಿಯನ್ನು ಇವನ ಅನ್ಯಾಯ ಅಟ್ಟಹಾಸಕ್ಕೂ ಅವಿವೇಕ ಆರ್ಭಟಕ್ಕೂ ವನವಾಸಿಯ ಸಮಸ್ತ ಪ್ರಜೆಗಳ ಸಮ್ಮುಖದಲ್ಲಿ ತಕ್ಕ ಶಿಕ್ಷೆಯನ್ನು ವಿಧಿಸಿರಿ. ಏನು ಮಾಡುತ್ತಾನೆ ಎಂಬುದನ್ನು ತಕ್ಷಣ ಬಂದು ನನಗೆ ತಿಳಿಸಿ. ನೀ ಅಪ್ಪಣೆ ಹೆಸರು ಹುಚ್ಚ. ನೇರ ಶ್ರೀಮಂತ ನೀಲಕಂಠ ಅಪ್ತರ ಗಣಿ ಕೆಲಸ ನಡೆಯುವ ಸ್ಥಳಕ್ಕೆ ಹೋಗಿ ಮರೆಯಾಗಿಬಿಟ್ಟ. ನನ್ನ ಸಂದೇಹ ನಿಜವಾಗಿ ಹೋಯಿತು.
ಇದೇ ಸಕ್ಕ ಸಮಯ. ಕಂಠಗುಪ್ತ, ನಿಮ್ಮಂತಹ ಮಹಾಪುರುಷದ ನೆರಳಲ್ಲಿ ಬಾರುವ ಯೋಗ್ಯತೆ ನನಗಿಲ್ಲ ಪ್ರಭು. ಕತ್ತರಿಸಿ ಪಡೆಯಲು, ಕತ್ತರಿಸಿ ಕತ್ತರಿಸಿ. ಇಂಥ ದೇಶ ದ್ರೋಹಿಯಲ್ಲಿ ಉಳಿಸಲೇಬಹುದು. ಸ್ವಾಮಿಯ ಪ್ರಾಣಕ್ಕೆ ಅಪಾಯವನ್ನು ತಂದಿದ್ದ ಇಂಥ ಪಾಪಿಗೆ ತಕ್ಕ ದಂಡನೆ ಆಗಲೇಬೇಕು. ನಿಜ, ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನರಸಿಂಹದತ್ತರೇ, ಪ್ರಭು, ಇಂದಿನಿಂದ ಇವನು ನಮ್ಮ ಆಪ್ತ ಅಂಗರಕ್ಷಕನಾಗಿ ಸದಾ ನಮ್ಮ ಬಳಿಯಲ್ಲೇ ಇರಬೇಕು. ಇದೇ ನಾಡುಗಳಿಗೆ ಕೊಡತಕ್ಕ ಶಿಕ್ಷೆ. ನರಸಿಂಹದತ್ತರೇ, ಪಶ್ಚಾತ್ತಾಪಕ್ಕಿಂತ ಮೀರಿದ ಪ್ರಾಯಶ್ಚಿತ್ತ ಬೇರೊಂದಿಲ್ಲ ಅಲ್ಲದೆ. ನಿಜ ನೋಡಿ, ನಿಜ. ಮಾಡಿಸಬೇಕು. ಇದೇನು ತಾವು ಇಷ್ಟು ದೂರ? ಮೊದಲೇ ನಮಗೆ ಗೊತ್ತಿದ್ದರೆ ಭವ್ಯವಾದ ಸ್ವಾಗತವನ್ನಾದರೂ ಏರ್ಪಡಿಸಬಹುದಾಗಿತ್ತಲ್ಲವೇ. ಆ ಆಡಂಬರಕ್ಕಿಂತ ನಿಮ್ಮ ವಿಶ್ವಾಸ ಪ್ರಿಯವಾದ. ಕೆಲವು ಸಮಯದಲ್ಲಿ ಆಡಂಬರದ ಅವಶ್ಯಕತೆಯೂ ಇರುತ್ತದೆ. ಒಮ್ಮೆ ತಮ್ಮ ಪ್ರಭುಗಳು ದಂತಿವರ್ಮನಿಗೆ ದಯಮಾಡಿಸಿದರೆ, ಇದನ್ನೆಲ್ಲ ವೀಕ್ಷಿಸಿದರೆ ನಮಗೂ ಬಹಳ ಸಂತೋಷ. ನಾನಾವುದೋ ರಾಜಕಾರಿಯ ನಿಮಿತ್ತ ಈ ಹಾದಿಯಲ್ಲಿ ಬರುತ್ತಿದ್ದೆ. ನಿಮ್ಮ ನೆನಪಾಗಿ ಇತ್ತ ಬಂದೆ ಅಷ್ಟೇ. ಬಹಳ ಸಂತೋಷ, ಬಹಳ. ದಯಮಾಡಿಸಿ ಕೆಲವು ಕಾಲ ವಿಶ್ರಾಂತಿ ತೆಗೆದುಕೊಳ್ಳಬಹುದಲ್ಲ? ಇಲ್ಲ, ಅದಕ್ಕೆಲ್ಲ ಈಗ ಸಮಯವಿಲ್ಲ. ಬರುತ್ತೇನೆ, ಮತ್ತೊಮ್ಮೆ ಬರುತ್ತೇನೆ. ಹರಾಳವಾಗಿ ಬರಲೇ, ಅಗತ್ಯವಾಗಿ ಅಗತ್ಯ ಬರಲೇ. ಓಹೋ, ಇವರೇ ಮಹಾಜಾಣರು, ನಾವೆಲ್ಲ ಪೆದ್ದರು. ನಾನೇ ಕಿವಿಯಾರ ಕೇಳಿದೆ, ಕಣ್ಣಾರ ಕಂಡೆ. ಶ್ರೀಶೈಲದ ಬೀದಿಗಳಲ್ಲಿ ತಿರುಪೆಯವರು ಗುಂಪು ಗುಂಪಾಗಿ ತಿರುಗುತ್ತಾ ಚಂದ್ರವರ್ಮನ ಕಾಲದಲ್ಲಿ ಪರಕೀಯರ ಪಾಲಾದ ರಾಜ್ಯವು ನಮ್ಮದಾಗುವ ಕಾಲ ಬಂದಿದೆ ಎಂದು ಹಾಡುತ್ತಾ ಸಂಚರಿಸುತ್ತಿದ್ದಾರೆ ಪ್ರಭು. ಅದನ್ನು ಯಾರು ರಚಿಸಿದರು, ಯಾರು ಹೇಳಿಕೊಟ್ಟರು, ಆ ರಹಸ್ಯವು ತಿಳಿಯದಾಗಿದೆ ಮಹಾಪ್ರಭು. ಕೊತ್ವಾಲರೇ, ನೀವಿಂದೇ ಸಶಸ್ತ್ರ ಪಡೆಯೊಡನೆ ಶ್ರೀಶೈಲಕ್ಕೆ ಹೊರಡಿ. ಆಳರಸರ ವಿರುದ್ಧ ಬಾಯಿ ಮಾಡಿದವರು ಯಾರೇ ಆಗಿರಲಿ, ಕ್ರೂರವಾಗಿ ದಂಡಿಸಿರಿ. ಕೈಸರೆ ಸಿಕ್ಕವರನ್ನು ಚಿತ್ರ ಹಿಂಸೆ ಪಡಿಸಿ ಅವರ ರಹಸ್ಯವನ್ನು ತಿಳಿದು ಬನ್ನಿ. ಭಾಗವಾಹನನ ಮಗಳ ವಂಶದ ನಾಗ ಶ್ರೀ ಮಾಚರ್ಯದಲ್ಲಿ, ನಾಗ ಶ್ರೀ ಮಾಚರ್ಯದಲ್ಲಿ ಚಂದ್ರವರ್ಮನ ವಂಚಿಸಿ ರಾಜ್ಯ ಪಡೆಯುವೆಂದಳು ಕ್ರೋಧದಲ್ಲಿ. ಹೆಣ್ಣು ಹಾವಿನ ರೀತಿಯಲ್ಲಿ ತಗ ಸಮಯ ಕಾದಳು ರೋಷದಲ್ಲಿ. ಪಲ್ಲವರೊಡನೆ ಸಂಚನು ಮಾಡಿ ಮೋಸದಿ ಕೊಲ್ಲಿಸಿ ರಾಜನನು, ರಾಜವ ಪಡದೆ ಎನ್ನು ತರಿಕಲು ಬಿದ್ದಿ ವಂಚಿಸಿತು ಅವಳನ್ನು. ಪಲ್ಲವರು ರಾಜವನಿಂದಿದರು.
ಈ ಹಾಡು ಹಾಡಬಾರ್ದು ಅಂತ ಗೊತ್ತಿಲ್ಲ, ಹಾಡು ಹೇಳಿದ್ರೆ ತಪ್ಪೇ ಬಂತು ತಮ್ಮಯ್ಯ. ಇದು ಚಂದ್ರವರ್ಮ ರಾಜನ ಕತೆ, ಇದನ್ನ ಇಲ್ಲಿ ಯಾರು ಹೇಳಬಾರ್ದು ಕೇಳಬಾರ್ದು. ಇದು ಚಂದ್ರವರ್ಮ ಮಹಾರಾಜರ ರಾಜ್ಯ, ಇಲ್ಲಿ ನೀವು ಇರಲೂಬಾರದು. ಏನಂದೆ? ಬಿಡುಗಡೆ ಮಾಡಲು ಶಿವನ ಪುತ್ರ ಧರೆಗಿಳಿದಿದನು, ಧರೆಗಿಳಿದಿದನು. Oh!
ನಾನಿರುವುದೆ ನಿಮಗಾಗಿ, ನಾನಿರುವುದೆ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ನಾನಿರುವುದೆ ನಿಮಗಾಗಿ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ನಿಮ್ಮೊಡನಿಂದು ನಾನು ನೊಂದು, ನಿಮ್ಮೊಡನಿಂದು ನಾನು ನೊಂದು, ಹಿಡಿದ ಕಂಬನಿ ಆರಿಲ್ಲ. ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು, ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು. ತಾಯಿಯ ಆಣೆ ನಿಮ್ಮನ್ನು ಕಾಡುವ ವೈರಿಯ ಉಳಿಸಲ್ಲ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ. ಜನ್ಮದ ಪುಣ್ಯವೋ ಏನೋ, ನಾನೀ ನಾಡಲಿ ಜನಿಸಿರುವೆ. ಸಾವಿರ ಜನ್ಮದ ಪುಣ್ಯವೋ ಏನೋ, ನಾನೀ ನಾಡಲಿ ಜನಿಸಿರುವೆ. ತಪಸ್ಸಿನ ಫಲವೋ ಹಿರಿಯರ ವರವೋ, ತಪಸ್ಸಿನ ಫಲವೋ ಹಿರಿಯರ ವರವೋ, ನಿಮ್ಮೀ ಪ್ರೀತಿಯ ಗಳಿಸಿರುವೆ. ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ಜನತೆಗೆ ನೆಮ್ಮದಿ ಸೌಖ್ಯವ ತರಲು ಪ್ರಾಣವನ್ನೇ ಕೊಡುವೆ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ. ಆ ನೀಲಕಂಠ ಗುಪ್ತನೇ ಮಯೂರನಾಗಿದ್ದರೆ ಅವನನ್ನು ಏಕೆ ಬಂಧಿಸಿ ರಾಜಧಾನಿಗೆ ಕರೆತರಲಿಲ್ಲ? ನಾನು ಎಷ್ಟು ಸಂದೇಹ ಪಟ್ಟರು, ದಂತಿವರ್ಮರು ಅದನ್ನು ನಂಬುತ್ತಿಲ್ಲ. ಹಾಗಾದರೆ ನಾವು ಅನುಮತಿ ಕೊಡುತ್ತೇವೆ, ಅವನನ್ನು ಬಂಧಿಸಿ ಇಲ್ಲಿಗೆ ಕಳುಹಿಸಿ. ಅದು ತಪ್ಪಾಗುವುದು ವಿಷ್ಣುಗೋಪ. ಒಬ್ಬ ಜನಪ್ರಿಯ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಿದರೆ ನಾವು ಪ್ರಜೆಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಸರಿ, ಆ ಮಯೂರನೊಡನೆ ವೇದ ವಿದ್ಯಾ ವ್ಯಾಸಂಗದಲ್ಲಿ ಸಹಪಾಠಿಯಾಗಿದ್ದ ಕೇಶವ ಭಟ್ಟನೆಂಬುವನೊಬ್ಬನಿದ್ದಾನೆ. ಅವನನ್ನು ಬನವಾಸಿಗೆ ಕಳುಹಿಸಿದರೆ ಓ ಮಯೂರ ಯಾವ ವೇಷದಲ್ಲಿದ್ದರೂ ಕ್ಷಣಾರ್ಧದಲ್ಲಿ ಕಂಡುಹಿಡಿಯುತ್ತಾನೆ. ನೋಡಿ, ಆ ಕೇಶವ ಭಟ್ಟರಿಗೆ ಬಹುಮಾನದ ಆಸೆಯನ್ನು ತೋರಿಸಿ ಅವರು ನೀಲಕಂಠ ಗುಪ್ತನನ್ನು ನೋಡಲು ಬನವಾಸಿಗೆ ಹೋಗುವ ಮುಂಚೆಯೇ ನನ್ನನ್ನು ನೋಡಿ. ರಾಜಕುಮಾರಿ ಕೇಶವ ಭಟ್ಟರೇ, ಸಿದ್ಧಪ್ರಭು ಮಯೂರ ಈ ವೇಷಗಳಲ್ಲೇ ಅಲ್ಲ, ಬೇರೆ ಯಾವ ವೇಷದಲ್ಲಿದ್ದರೂ ಸುಲಭವಾಗಿ ಕಂಡು ಹಿಡಿಯುತ್ತೇನೆ. ಆದರೆ ಆದರೇನು? ಮಯೂರ ನನ್ನ ಸ್ನೇಹಿತ,
ಮಿತ್ರದ್ರೋಹವಾಗುವುದೇನೋ ಎಂಬ ಚಿಂತೆ ಅಷ್ಟೇ. ಆ ಚಿಂತೆಯನ್ನು ನಾವು ಪರಿಹರಿಸುತ್ತೇವೆ. ಮಹಾಲಕ್ಷ್ಮಿಯ ಮುಂದೆ ಬೇರೆ ಯಾವುದೂ ಅಡ್ಡ ಬರುವುದಿಲ್ಲ. ಇನ್ನು ನಿಮ್ಮ ಕೆಲಸ ಹೂವಿನ ಸರ ಎತ್ತಿದಂತೆ ನಡೆಯುತ್ತದೆ. ಸರಿ, ನೀವು ಹಿಂದೆ ಬನವಾಸಿಗೆ ಬರಲಿ. ಅಪ್ಪಣೆ ಪ್ರಭು. ಮಯೂರ ಕೇಶವ ಭಟ್ಟರೆ, ತನ್ನಿಂದ ನನಗೊಂದು ಉಪಕಾರವಾಗಬೇಕು. ಅಪ್ಪಣೆ ಮಾಡಿ ರಾಜಕುಮಾರಿ. ಆ ನೀಲಕಂಠ ಗುಪ್ತನು ಮಹಾಪಂಡಿತನೆಂದು ವಿದ್ಯಾಪ್ರಿಯನೆಂದು ಕೇಳಿದ್ದೀನಿ. ಅವನ ಪಾಂಡಿತ್ಯವನ್ನು ಅಳೆಯಬೇಕೆಂಬ ಆಸೆ ನನಗೆ. ತಾವು ಅವನನ್ನು ಸಂಧಿಸಿದಾಗ ಇದರಲ್ಲಿರುವ ಪದ್ಯವನ್ನು ಹೇಳಿ ಅವನು ಕೇಳಿ ಅದೇನು ಹೇಳುತ್ತಾನೋ ಎಂಬುದನ್ನು ನನಗೆ ತಿಳಿಸಬೇಕು. ಹಾಗೆ ಆಗ್ಲಿ ರಾಜಕುಮಾರಿ. ನಾನು ಎಷ್ಟೋ ಹೇಳಿದೆ ಪ್ರಭು, ಆದರೆ ಆ ಪಂಡಿತರು ತಮ್ಮನ್ನು ಒಂದು ಬಾರಿ ಕಾಣಲೇಬೇಕೆಂದು ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಹಾಗೇನು? ಸರಿ, ಕರೆದುಕೊಂಡು ಬನ್ನಿ. ದಯಮಾಡಿ. ಕೃತಾರ್ಥನಾದೆ. ಶ್ರೀಮಂತ ನೀಲಕಂಠ ಗುಪ್ತರಿಗೆ ಪ್ರಣಾಮಗಳು. ವನವಾಸಕ್ಕೆ ಎಂದು ಬಂದಿರಿ? ನೆನ್ನೆ. ಒಳ್ಳೆಯದು. ಈ ದಿನ ಬೆಳಿಗ್ಗೆ ತಾನೇ ವಿದ್ವತ್ ಸಭೆಯನ್ನು ಸೇರಿಸಿ ಪಂಡಿತರುಗಳನ್ನು ಸನ್ಮಾನಿಸಿದೆವು. ತಾವು ಊರಿಗೆ ಬಂದಿರುವ ವಿಷಯ ಮೊದಲೇ ತಿಳಿದಿದ್ರೆ ತಮ್ಮನ್ನೂ ಕರೆಸಿಕೊಳ್ಳುತ್ತಿದ್ದೆವು. ಆಗ ಈ ರೀತಿ ಪ್ರತ್ಯೇಕವಾಗಿ ಕಾಣುವ ಭಾಗ್ಯವೆಲ್ಲ ಒದಗುತ್ತಿತ್ತು. ಹೌದೌದು. ನೋಡಿ, ನಮಗೆ ಸದ್ಯದಲ್ಲೇ ರಾಜಧಾನಿಗೆ ಪ್ರಯಾಣವಿರುವುದರಿಂದ ನಿಮ್ಮಲ್ಲಿ ವಿಶೇಷವಾಗಿ ಮಾತನಾಡಲು ಅವಕಾಶವಿಲ್ಲ. ತಾವು ಮತ್ತೊಮ್ಮೆ ಬಂದರೆ ತಮ್ಮ ವಿದ್ವದ್ವಾಣಿಯನ್ನು ಕೇಳಿಕ್ಕೆ ಕರ್ತನಾಗುತ್ತೆ. ಲಕ್ಷ್ಮೀ ಪುತ್ರರು ವಿದ್ಯಾ ಸಂಪನ್ನರು ಆದ ತಮ್ಮ ದರ್ಶನದಿಂದ ಧನ್ಯನಾದೆ. ಪರಮೇಶ್ವರನು ನಿಮಗೆ ಉತ್ತರೋತ್ತರಣೆಯಾದ ಸೌಭಾಗ್ಯವನ್ನು ಪಾಲಿಸಬೇಕು. ಒಂದೇ ಒಂದು ಭಿನ್ನಹ ಹೇಳಿ. ತಾವು ಸದಾ ವಿದ್ವಾಂಸರೆಂದು ಕವಿಗಳೆಂದು ಕೇಳಿದ್ದೇನೆ. ನನಗಾಗಿ ಇದರಲ್ಲಿರುವ ಪದ್ಯವನ್ನು ಪೂರ್ಣಗೊಳಿಸಿದರೆ ಧನ್ಯ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಕ್ಷರ ಅಲ್ಲ ಶೈಲಿ. ಪದ್ಯವನ್ನು ಈಗಲೇ ಪೂರೈಸಬೇಕು. ಕುಳಿತುಕೊಳ್ಳಿ. ಪಂಜರದ ಗಿಳಿಗಂದು ಬಿಡುಗಡೆಯ ತಂದಾಗ ನೀನಾಡಿದ ಮಾತು ನೆನಪಿಲ್ಲವೇನು? ನೋವಿನ ಸೆರೆಯಲ್ಲಿ ಹೆಣ್ಣೆಂದು ಇರುವಾಗ, ಪ್ರಿಯತಮನ ಕಾಣದೆಯೇ ಸಾವು ಬಯಸಿರುವಾಗ, ಕಲ್ಲಾಯಿತೇ ಮನಸ್ಸು, ಈ ಮೌನವೇನು?
ಪಂಡಿತರೇ, ನಿಮ್ಮ ಪದ್ಯಕ್ಕೆ ಉತ್ತರ ಎದುರಲ್ಲಿದೆ, ತೆಗೆದುಕೊಳ್ಳಿ. ಕೃತಾರ್ಥನಾದೆ. ಹೊರಗೆ ನಮ್ಮ ಪಲ್ಲಕ್ಕೆ ಸಿದ್ಧವಾಗಿದೆ, ಹೋಗಿ ಬನ್ನಿ. ಹೌದು ಪ್ರಭು, ನೀಲಕಂಠ ಗುಪ್ತನಿಗೂ ಮಯೂರನಿಗೂ ಯಾವ ಸಂಬಂಧವೂ ಇಲ್ಲ. ಆ ವ್ಯಕ್ತಿಯೇ ಬೇರೆ. ಸರಿ, ನೀವು ಹೊರಡಿ. ಅಪ್ಪಣೆ. ನಂದಿ ಬರ್ಮರೆ, ನಿಮ್ಮನ್ನು ಬಹಳ ಬುದ್ಧಿಶಾಲಿಗಳೆಂದು ತಿಳಿದದ್ದು ನನ್ನ ತಪ್ಪಾಯಿತು. ಯಾವುದನ್ನೂ ಪ್ರತ್ಯಕ್ಷವಾಗಿ ಕಂಡುದಲ್ಲದೆ ಇನ್ನು ಮುಂದೆ ಈ ರೀತಿ ಸುಳ್ಳು ಸುದ್ದಿಯನ್ನು ಬನವಾಸಿಯಿಂದ ಕಾಂಚೀನಗರದವರೆಗೂ ಬಂದು ತಿಳಿಸುವ ಅವಶ್ಯಕತೆ ಏನಿಲ್ಲ. ತಿಳಿಯಿತೋ? ನಾವಿನ್ನು ಹೊರಡಬಹುದು. ನಿಮ್ಮ ಪದ್ಯಕ್ಕೆ ಉತ್ತರ ಇದರಲ್ಲಿದೆ. ತಮ್ಮಿಂದ ಬಹಳ ಉಪಕಾರ. ಉಪಕಾರ ನಿಮ್ಮದು, ಕರ್ತವ್ಯ ನಮ್ಮದು. ರಾಜಕುಮಾರಿ, ಹೇಳು ರಾಜಕುಮಾರಿ, ಹೇಳು ರಾಜಕುಮಾರಿ. ನಾಳೆ ಪೌರ್ಣಿಮೆ ದಿನ ಮಯೂರ ನಮ್ಮ ಅರಮನೆಯ ಹೂತೋಟದಲ್ಲಿ ನರ್ತಿಸುತ್ತದೆ. ರಾಜಕುಮಾರಿ, ರಾಜಕುಮಾರಿ, ಇನ್ನೆಷ್ಟು ಕಾಲ ಈ ದೂರ, ಈ ಕಾತುರ? ನಿಮ್ಮಷ್ಟೇ ಯಾತನೆ ಕಾತುರ ನನಗೂ ಇದೆ ರಾಜಕುಮಾರಿ. ಹಾಗಾದ್ರೆ ತಡಬೇಕೆ? ಬೇಗನೆ ಒಂದು ನಿರ್ಧಾರಕ್ಕೆ ಬರಬಾರದೆ? ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲವೇ. ಆ ಕಾಲ ಯಾವಾಗ ಬರುತ್ತದೆ? ಬರುತ್ತದೆ ರಾಜಕುಮಾರಿ. ಯಾವಾಗ? ನನ್ನ ತಾಯಿ ಬಯಕೆ ಪೂರೈಸಿದಾಗ, ನಮ್ಮವರ ದಾಸ್ಯ ವಿಮೋಚನೆಯಾದಾಗ. ನಿಮ್ಮ ಬಯಕೆ ಪೂರೈಸಬೇಕಾದರೆ ಯುದ್ಧವಾಗಬೇಕು. ನಮ್ಮ ಸೋದರರು, ತಂದೆಯವರು ರಣದೇವಿಗೆ ಬಲಿಯಾಗಬೇಕು. ಇವರೆಲ್ಲ ಸಮಾಧಿಯ ಮೇಲೆ ಕಟ್ಟಿದ ರಾಜ್ಯದಲ್ಲಿ ನಾನು ರಾಣಿಯಾಗಿ ಮೆರೆಯಬೇಕು. ಒಟ್ಟಿನಲ್ಲಿ ನನ್ನ ಬಾಳು ದುರಂತವಾಗುವುದೇ ಹೊರತು ಸುಖಾಂತವಾಗುವುದಿಲ್ಲ, ಸುಖಾಂತವಾಗುವುದಿಲ್ಲ. ರಾಜಕುಮಾರಿ, ನನ್ನದೊಂದು ಮಾತು ನಡೆಸಿಕೊಡುವಿರಾ? ಹೇಳಿ ರಾಜಕುಮಾರಿ. ಈ ರಾಜ್ಯವೂ ಬೇಡ, ಈ ಸಿಂಹಾಸನವೂ ಬೇಡ. ಎಲ್ಲಿಯಾದರೂ ದೂರ ಹೋಗಿ ಯಾರ ಕಣ್ಣಿಗೂ ಕಾಣದ ಹಾಗೆ ನೆಮ್ಮದಿಯಾಗಿ ಬಾಳೋಣ, ನೆಮ್ಮದಿಯಾಗಿ ಬಾಳೋಣ. ಬಾಳೋಣ, ಬಾಳಲೇಬೇಕು ರಾಜಕುಮಾರಿ. ರಾಜ್ಯದ ಆಹದಿಂದ ಕುರುಡಾದ ನಿಮ್ಮ ತಂದೆ ನಮ್ಮ ತಂದೆಯವರನ್ನು ಕೊಂದು ನಮ್ಮ ತಾಯಿಗೆ ವೈಧವ್ಯದ ಪಟ್ಟ ಕಟ್ಟಿದೆ. ಅದೇ ಪಟ್ಟವನ್ನು ನಿಮ್ಮ ತಾಯಿಗೆ ಕಟ್ಟುವಂತಹ ಕ್ಷುದ್ರ ಪ್ರಾಣಿ ನಾನಲ್ಲ. ರಕ್ತಪಾತವಿಲ್ಲದೆಯೇ ರಾಜ್ಯ ಸಂಪಾದಿಸಬೇಕೆಂಬ ಬಯಕೆ ನಮ್ಮ. ನಿಶ್ಚಿಂತರಾಗಿರಿ, ನಿಶ್ಚಿಂತರಾಗಿರಿ. ಈಗ ನಿಮಗೆ ಸಮಾಧಾನವಾಯಿತೆ? ಈ ಬಹುವಚನದ ಸಂಬೋಧನೆ ನನಗಿಷ್ಟವಿಲ್ಲ. ಸರಿ ರಾಜಕುಮಾರಿ,
ನಮ್ಮ ಹೆಸರು ಪ್ರೇಮಾವತಿ ಎಂದು. ಪ್ರೇಮ? ಅಣ್ಣಾಜಿ. ಭಲೆ ಭಲೆ ಪ್ರೇಮಾವತಿ, ಈ ಅಣ್ಣನಿಗೆ ಸರಿಯಾದ ತಂಗಿ. ರಾಜತಂತ್ರ ನಿಪುಣರಿಂದಲೇ ಸಾಧ್ಯವಾಗದ ಕೆಲಸವನ್ನು ಸುಲಭವಾಗಿ ಸಾಧಿಸಿಕೊಟ್ಟು. ಅಣ್ಣಾಜಿ, ಇದು ಅನ್ಯಾಯ. ಅನ್ಯಾಯ? ಯಾವುದು ಅನ್ಯಾಯ? ನಾಚಿಕೆ ಕೆಟ್ಟವಳೆ. ನೋಡಿದೆಯಾ ಮಯೂರ, ಕ್ಷಣದಲ್ಲಿ ಇಲಿಯನ್ನು ಹಿಡಿಯುವಂತೆ ನಿನ್ನನ್ನು ಹೇಗೆ ಹಿಡಿದು ಬಿಟ್ಟೆ. ನೀನು ಇಲಿಯನ್ನು ಹಿಡಿಯಬಲ್ಲ ವೀರನೇ ಹೊರತು ಹುಲಿ ಹಿಡಿಯಲಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಮಾತಿನಮ್ಮಲ್ಲ ಏನಂದೆ? ಕೊತ್ವಾಲರೇ, ವಿಷ್ಣುಗೌಪ, ಇಲಿಯನ್ನು ಹೇಗೆ ಯಾವ ರೀತಿ ಹಿಡಿಯಬೇಕೆಂಬುದನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೋ. ರಾಜಕುಮಾರಿ, ನಾನಿನ್ನು ಬರಲೆ. ಚಿಂತಿಸುವ ಕಾರಣವಿಲ್ಲ, ಮತ್ತೊಮ್ಮೆ ಸಂಧಿಸೋಣ. ವಿಷ್ಣುಗೌಪ, ಇನ್ನು ನೀನು ಸುರಕ್ಷಿತವಾಗಿ ಅರಮನೆ ಸೇರಬಹುದು. ಪ್ರಭು, ಹೊಸ ಸುದ್ದಿ. ಏನದು ಮಹೇಶ್ವರ? ಪಲ್ಲವ ರಾಜಕುಮಾರ್ ವಿಷ್ಣುಗೋಪ ಶ್ರೀಶೈಲಕ್ಕೆ ಹೊಸ ಅಧಿಕಾರಿಯಾಗಿ ಬಂದಿರುವನಂತೆ. ಯಾರೋ ದೊಂಬರಾಟದವರು ತಮ್ಮನ್ನು ನೋಡಲು ಬನವಾಸಿಯಿಂದ ಬಂದಿದ್ದಾರೆ. ಸರಿ, ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು. ವಿಷ್ಣುಗೋಪ ಮಹಾರಾಜನೇ ವಿಷ್ಣುಗೋಪ. ಏನು ವಿಷಯ? ಬನವಾಸಿ ಶ್ರೀಮಂತ್ರ ಕಳಿಸವ್ರೆ, ನಮ್ಮನ್ನ ಬನವಾಸಿ ಶ್ರೀಮಂತ್ರ ಕಳಿಸವ್ರೆ. ನಿಲ್ಕಟ್ಟಗೊಬ್ರು ಸ್ವಾಮಿ, ವಸ್ತಾರಾದ್ರು ಬಂದವ್ರೆ ಅಂತ ಒಕ್ಕಾಣಿಕೆ ಕಳಿಸವ್ರೆ. ಮೊಪ್ರಭು ಬರಬೇಕು. ಪೂರ್ವ ಜನ್ಮದ ವಾಸನೆ. ಇವನ್ ಯಾಕೆ ಹೇಳ್ತಾ ಇದ್ದಾನೆ? ಹುಟ್ಟದಿಂದ ಮುಸುಡಿ ಇರೋದೆ ಅವನಿಗೆ. ಜಯನಾಡಿಸಬೇಕು, ಜಯನಾಡಿಸಬೇಕು, ಜಯನಾಡಿಸಬೇಕು. ಕೇಳೋ ಮಂಗಣ್ಣ, ನೀ ಕೇಳೋ ತಿಮ್ಮಣ್ಣ, ಏಕೆ ನೀನು ಹೀಗೆ ಕುಂಟೆ? ಚಿಂತೆ ಬೇಡಣ್ಣ, ವೈರಿ ಜನರು ನಾಶವಾಗೋ ಕಾಲ ಬಂತಣ್ಣ, ಒಳ್ಳೆ ಕಾಲ ಬಂತಣ್ಣ. ಕೇಳೋ ಮಂಗಣ್ಣ, ನೀ ಕೇಳೋ ತಿಮ್ಮಣ್ಣ, ಏಕೆ ನೀನು ಹೀಗೆ ಕುಂಟೆ? ಚಿಂತೆ ಬೇಡಣ್ಣ, ವೈರಿ ಜನರು ನಾಶವಾಗೋ ಕಾಲ ಬಂತಣ್ಣ, ಒಳ್ಳೆ ಕಾಲ ಬಂತಣ್ಣ.
ಅಂತೋರೆಲ್ಲ ಎಂದು ರಾಜರೇನಲ್ಲ ಮೀಸೆ ತಿರುವ ಹುಂಬರೆಲ್ಲ ಆಳೋಗ್ ಬಂದಿಲ್ಲ ಮೇಲೆ ಕುಂತೋರೆಲ್ಲ ಎಂದು ರಾಜರೇನಲ್ಲ ರಾಜರೇನಲ್ಲ ಮೀಸೆ ತಿರುವ ಹುಂಬರೆಲ್ಲ ಆಳೋಗ್ ಬಂದಿಲ್ಲ ಆಳೋಗ್ ಬಂದಿಲ್ಲ ರೋಷ ದ್ವೇಷ ಮೋಸ ಎಂದು ಒಳ್ಳೇದೇನಲ್ಲ ರೋಷ ದ್ವೇಷ ಮೋಸ ಎಂದು ಒಳ್ಳೇದೇನಲ್ಲ ನೊಂದ ಜನರ ಶಾಪದಿಂದ ಪಾಪಿ ಉಳಿಯೋಲ್ಲ ಈ ಪಾಪಿ ಉಳಿಯೋಲ್ಲ ಕೇಳು ಮಂಗಣ್ಣ ನೀ ಕೇಳು ತಿಮ್ಮಣ್ಣ ಏಕೆ ನೀನು ಹೀಗೆ ಕುಂತೆ ಚಿಂತೆ ಬೇಡಣ್ಣ ಬೈರಿ ಜನರು ನಾಶವಾಗೋ ಕಾಲ ಬಂತಣ್ಣ ಒಳ್ಳೆ ಕಾಲ ಬಂತಣ್ಣ ಮೃತ್ಯುವಾಗಿ ರಾಮನು ಬಂದಂತೆ ರಾಮನು ಬಂದಂತೆ ಕೀಚಕಂಗೆ ವೈರಿಯಾಗಿ ಭೀಮನು ಬಂದಂತೆ ಆ ಭೀಮನು ಬಂದಂತೆ ಕಂಸನ ಹಿಡಿದು ಧ್ವಂಸ ಮಾಡೇ ಕೃಷ್ಣನು ಬಂದಂತೆ ಕಂಸನ ಹಿಡಿದು ಧ್ವಂಸ ಮಾಡೇ ಕೃಷ್ಣನು ಬಂದಂತೆ ಕಾಡೋರನ್ನು ಓಡಿಸಲೆಂದೇ ಬಂದೆ ಬಿಡುಚಿಂತೆ ನಾ ಬಂದೆ ಬಿಡುಚಿಂತೆ ಏರೋ ಮಂಗಣ್ಣ ಮೇಲೇರೋ ಮಂಗಣ್ಣ ಲಂಕೆ ಸುಟ್ಟ ವೀರ ನೀನು ಮರೆಯ ಬೇಡಣ್ಣ ಮುಗಿಲ ತನಕ ಏರಿ ವಿಜಯದ ಕಹಳೆ ಊದಣ್ಣ ವಿಜಯದ ಕಹಳೆ ಊದಣ್ಣ ರಾಜೋದ್ಯಾನದಲ್ಲಿ ರಾಜಕುಮಾರಿಯವರ ಎದುರಿನಲ್ಲಿ ತಮಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದು ನೆನಪಿಲ್ಲವೆ? ಮಯೂರ ಯಜ್ಞರಿಗೆ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಮಯೂರ ಮಹಾಪ್ರಭು. ಸೇನಾಧಿಪತಿಗಳೇ, ಶ್ರೀಶೈಲವನ್ನು ಕಳೆದುಕೊಂಡು ದುಃಖ ತಪ್ತನಾದ ಈ ತುಂಟ ಶಿಶುವನ್ನು ಮರ್ಯಾದೆಯಿಂದ ಕರೆದುಕೊಂಡು ಹೋಗಿ ಕಾಂಚೀನಗರದ ಹಾದಿ ತೋರಿಸಿದೆ. ಅಪ್ಪಣೆ ಮಹಾಪ್ರಭು, ದಯಮಾಡಿಸಬೇಕು. ಮಯೂರ 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 ಮಯೂರ
ಸನ್ನಿಧಾನದಲ್ಲಿ ಬಡವನ ನಮಸ್ಕಾರಗಳು. ಬನ್ನಿ ಬನ್ನಿ, ನೀನು ಕಟ್ಟು ಕೂಗ್ತಾರೆ. ಶ್ರೀಶೈಲ ಮಯೂರನ ವಶವಾಯ್ತಂತೆ. ಹಾ, ಪುಟ್ಟ ಪ್ರಭುವನ್ನು ಸೆರೆ ಹಿಡಿದರಂತೆ. ಓಹೋ, ಅಯ್ಯೋ, ನನಗೆ ಏನು ಮಾಡುವುದಕ್ಕೂ ತೋಚುತ್ತಿಲ್ಲ. ಪ್ರಭು, ಈಗ ಯೋಚಿಸುತ್ತ ಕೂರುವ ಕಾಲವಲ್ಲ. ಮೊದಲೇ ವಿಷ್ಣುಗೋಪರಿಗೂ ಮಯೂರನಿಗೂ ಆಗದೆಂದು ಸುದ್ದಿ ಕೇಳಿದ್ದೇನೆ. ರಾಜಪುತ್ರರೀಗ ಯಾವ ರೀತಿಯ ಚಿತ್ರಹಿಂಸೆಗೆ ಸಿಕ್ಕಿ ನರಳುತ್ತಿರುವರೋ ಏನೋ. ಆದ್ರಿಂದ ತ್ವರೆ ಮಾಡಿರಿ, ಇರುವ ಸೈನ್ಯವನ್ನೆಲ್ಲ ನಾಲ್ಕು ಮೂಲೆಗಳಿಗೂ ಹಂಚಿ ಶ್ರೀಶೈಲವನ್ನು ಮುಟ್ಟುವಂತೆ ಅಪ್ಪಣೆ ಮಾಡಿ. ಅದು ಸರಿ. ಈ ರಾಜಧಾನಿಯ ಗತಿ? ಗಣಿಯ ರಕ್ಷಣೆಗಿರುವ ನಮ್ಮ ಪಡೆಯನ್ನು ನೇಮಿಸುತ್ತೇನೆ. ಅವರಿಗೆ ಯುದ್ಧದ ತರಬೇತಿ ಇಲ್ಲದಿದ್ದರೂ ತಮ್ಮ ಪ್ರಾಣವನ್ನಾದರೂ ಕೊಟ್ಟು ಅರಮನೆಯನ್ನು ರಕ್ಷಿಸುವರೆಂಬ ನಂಬಿಕೆ ನಮಗಿದೆ. ದಯವಿಟ್ಟು ಸ್ವೀಕರಿಸುವ ಕೃಪೆ ಮಾಡಿವೆ. ಗುಪ್ತರೇ, ಇಷ್ಟು ದಿನ ನಾನು ನೀವೇ ಮಯೂರನ್ನು ತಿಳಿದು ಬಹಳ ದೊಡ್ಡ ತಪ್ಪು ಮಾಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಚಿಂತೆ ಇಲ್ಲ, ಚಿಂತೆ ಇಲ್ಲ. ಅಷ್ಟು ದೊಡ್ಡ ಮಾತನಾಡಬಾರದು. ತಾವು ತ್ವರೆ ಮಾಡ್ರಿ, ತ್ವರೆ ಮಾಡ್ರಿ. ಹೌದು ಹೌದು, ಒಡನೆಯೇ ಸೈನ್ಯವನ್ನು ಶ್ರೀಶೈಲಕ್ಕೆ ಕಳುಹಿಸಿ. ಸನ್ನಿಧಾನದಲ್ಲಿ ಬಡವನ ನಮಸ್ಕಾರ. ಗಣಿಯ ಕಾವಲುಗಾರರು ಅರಮನೆಯನ್ನು ಆಗಲೇ ಆಕ್ರಮಿಸಿ ಕಾವಲು ಕಾಯುತ್ತಿದ್ದಾರೆ. ಇನ್ನು ನೀವು ನಿಶ್ಚಿಂತೆಯಿಂದಿರಬಹುದು. ಶ್ರೀಮಂತರೆ, ಸ್ನೇಹಶೀಲರೆಂದರೆ ನೀವೇ. ಇಷ್ಟೊಂದು ಉಪಕಾರ ಮಾಡಿದ ನೀವು ಆ ದ್ರೋಹಿ ಮಯೂರನನ್ನು ಸೆರೆ ಹಿಡಿದು ಕೊಟ್ಟಿದ್ದರೆ. ಆಹಾ, ಮಯೂರ ತಾನೆ? ಅವನನ್ನು ಕರೆತಂದಿದ್ದೆ. ಇಲ್ಲೇ ಇಲ್ಲೇ, ನಿಮ್ಮ ಎದುರಿನಲ್ಲೇ. ಎಲ್ಲಿ? ಮಯೂರ, ಕುದುರೆಗಳು ಸಿದ್ಧವಾಗಿವೆ. ರಾಜಪ್ರತಿನಿಧಿಗಳೇ, ಕುದುರೆಗಳು ಸಿದ್ಧವಾಗಿವೆ. ನೀವಿನ್ನು ಕಂಚಿಗೆ ಹೊರಡಬಹುದು. ನರಸಿಂಹದತ್ತರೇ, ಅವರಿಗೆ ಹಾದಿಯನ್ನು ತೋರಿಸಿ. ಅಸಾಧ್ಯ, ಸಹಿಸಲಾಗದ ಅಸಾಧ್ಯ. ಈ ಸೋಲಿನಿಂದ ಆ ಜೀವ ಪರ್ಯಂತ ತಲೆ ತಗ್ಗಿಸಿ ನಡೆಯುವಂತೆ ಮಾಡಿಬಿಟ್ಟ ಆ ವಿಷ್ಣುಗೋಪ. ನಿನ್ನೆ ಶ್ರೀಶೈಲ ಹೋಯಿತು, ಇಂದು ವನವಾಸಿ ಕೈಬಿಟ್ಟು ಜಾರಿದ್ರು. ನಾಳೆ ನಾಳೆ ಕಾಂಚೀಪುರವನ್ನು ಕಳೆದುಕೊಳ್ಳಬೇಕಾದೀತು. ಈಗೇನು ಮಾಡುವುದು, ಈಗೇನು ಮಾಡುವುದು? ಅಪ್ಪಾಜಿ, ಅಧಿಕ ಪ್ರಸಂಗವೆಂದುಕೊಳ್ಳದಿದ್ದರೆ ನಾನೊಂದು ಮಾತು ಹೇಳುತ್ತೇನೆ. ಹೇಳು ಕುಮಾರ, ಹೇಳು. ಅಪ್ಪಾಜಿ, ಆ ಮಯೂರ ನಮಗೆದರಾಲಿಯೇ. ನಿಜ, ಆತನಿಗೆ ಸಿಂಹ ಪರಾಕ್ರಮವಿದ್ದರೂ ನಮ್ಮವರಾರನ್ನು ಹಿಂಸಿಸದೆ ರಕ್ತಪಾತ ನಡೆಸದೆ ರಾಜ್ಯಗಳನ್ನು ಗೆದ್ದುಕೊಂಡಿದ್ದಾನೆ. ಅಂತಹ ಗುಣಾಧೀನ ದ್ವೇಷ ಬೆಳೆಸಿ ನಮ್ಮ ವೀರರನ್ನು ವೃಥಾ ಬಲಿ ಕೊಡುವುದಕ್ಕಿಂತ ಸ್ನೇಹ ಬೆಳೆಸಿ ಸಂಧಿ ಮಾಡಿಕೊಳ್ಳುವುದೇ ಶ್ರೇಯಸ್ಕರವೆಂದು ನನ್ನ ಅಭಿಪ್ರಾಯ. ಹೌದೌದು, ಅನಾಜಿ ಮಾತು ನಿಜ. ಅಪ್ಪಾಜಿ, ಮಯೂರನಿಗೆ ನಾನು ನನ್ನ ಕತ್ತಿಯನ್ನು ಉಂಗುರವನ್ನೂ ಕೊಟ್ಟೆ. ನನ್ನ ತಮ್ಮ ವಿಷ್ಣುಗೋಪಾಲ್ ಶ್ರೀಶೈಲದ ದುರ್ಗವನ್ನೇ ಕೊಟ್ಟ. ನನ್ನ ತಂಗಿ ಪ್ರೇಮಾವತಿ ತನ್ನ ಹೃದಯವನ್ನೇ ಅವನಿಗೆ ಸಮರ್ಪಿಸಿಬಿಟ್ಟನು. ಸತ್ಯ ಹೀಗಿರುವಾಗ ಸಂಧಿ ಮತ್ತು ಸ್ನೇಹದ ದಾರಿ ತಾನೇ ನಮಗೆ ಉಳಿದಿರುವುದು. ಬೇಡ ಅನಾಜಿ, ನಿಮ್ಮ ತಂಗಿಯ ಮೇಲಿನ ಅಭಿಮಾನದಿಂದ ಸೋಲಿನೊಪ್ಪಿ ಸಂಧಿಯನ್ನು ಅಪೇಕ್ಷಿಸಬೇಡಿ. ಕೇವಲ ಒಂದು ಹೆಣ್ಣಿಗಾಗಿ ರಾಜನೀತಿ ವಕ್ರವಾಯಿತೆಂಬ ಅಪಕೀರ್ತಿಯನ್ನು ತರಬೇಡಿ. ಸಹೋದರಿ, ಪ್ರಜೆಗಳ ಹಿತಚಿಂತನೆಯ ದೃಷ್ಟಿಯಿಂದ ಮಾಡುವ ಕಾರ್ಯವೆಂದು ಅಪಯಶಸ್ಸನ್ನು ತರದು. ನಮ್ಮವರಾದ ಪಾಂಡ್ಯರು ಚೋಳರು ಆಗಲೇ ಇಲ್ಲದ ಕಾರಣಗಳನ್ನೊಡ್ಡಿ ಈ ಸಮಯದಲ್ಲಿ ಸಹಾಯ ಮಾಡಲಾರವೆಂದು ಓಲೆ ಕಳಿಸಿದ್ದಾರೆ. ತಕ್ಕಷ್ಟು ಬಲವಿಲ್ಲದೆ ದ್ವೇಷದಿಂದ ನುಗ್ಗಿ ನಾಶವಾಗುವುದಕ್ಕಿಂತ ನಾವು ಔದಾರ್ಯದಿಂದ ಅವನನ್ನು ಗೆಲ್ಲುವುದೇ ಜಾಣತನ. ಒಪ್ಪಿದೆ ಕುಮಾರ ನಿನ್ನ ರಾಜನೀತಿಗೆ. ಮಂತ್ರಿಗಳೇ, ಈಗ ಸಂಧಿಯೇ ನಮಗೆ ಸರಿಯಾದ ಮಾರ್ಗ. ಇದೇ ನಮ್ಮ ನಿರ್ಧಾರ. ವಿಷ್ಣುಗೋಪರೇ, ಈಗಿರುವುದು ನಮಗೊಂದೇ ದಾರಿ. ಹೇಳದು ವನವಾಸಿ ಅರಮನೆಯ ನಮ್ಮ ಗುಪ್ತ ಮಾರ್ಗ ನಮಗಲ್ಲದ ಮತ್ತಾರಿಗೂ ತಿಳಿಯದು. ಶತ್ರುವಿಗಂತವಾದ ಕಲ್ಪನೆ ಸಹ ಇರುವುದಿಲ್ಲ. ಹಾಗಾದರೆ ಇಂದು ರಾತ್ರಿಯೇ ಮಯೂರನನ್ನು ಹಾಂ
ನಮ್ಮ ಬೋನಿನಲ್ಲಿ ಸಿಕ್ಕಿಕೊಂಡು ವಿಲವಿಲನೆ ಒದ್ದಾಡುತ್ತಿದೆ. ಮಯೂರ, ಎಲ್ಲಿ ಹೋಯಿತು ನಿನ್ನ ಪೌರುಷ? ಕುಡಿಯಲು ಸ್ವಲ್ಪ ನೀರು ಬೇಕೆ? ಭಲೆ ಭಲೆ, ಸಾಯುವ ಸಮಯದಲ್ಲೂ ಶಾಂತತೆಯ ನಗೆ ಹೇಗಿದೆ? ಹೇಗಿದೆ ನಮ್ಮ ಪರಾಕ್ರಮ? ಯುದ್ಧದಲ್ಲಿ ಎದುರಿಸಿ ಹೋರಾಡಲಾರದೆ ನಿದ್ರೆ ಮಾಡುತ್ತಿದ್ದವನನ್ನ ಜ್ಞಾನ ತಪ್ಪಿಸಿ ಮೋಸದಿಂದ ಹೊತ್ತು ತಂದ ಬಲಹೀನ ಹೇಡಿ ವಿಷ್ಣುಗೋಪ, ಧಿಕ್ಕಾರವಿರಲಿ ನಿನ್ನ ಪರಾಕ್ರಮಕ್ಕೆ.
ಧಿಕ್ಕಾರವಿರಲಿ ನಿನ್ನ ಜನ್ಮಕ್ಕೆ. ಅಮ್ಮ ಕಂದ, ಮಯೂರ ನಿನಗೆ ರಾಜ್ಯ ಬೇಡವೆ, ನಿನಗೆ ಸಿಂಹಾಸನ ಬೇಡವೆ, ರತ್ನ ಕಿರೀಟ ಬೇಡವೆ, ಹೇಳು ಎದ್ದೇಳು, ಎಚ್ಚೆತ್ತಿಕೋ, ಎಲ್ಲಿ ಹೋಯಿತು ನಿನ್ನ ಸಿಂಹ ಬಲ, ಏನಾಯ್ತು ನಿನ್ನ ಪ್ರತಿಜ್ಞೆ, ರಕ್ತರ ಕಣಕಣಗಳಲ್ಲಿ ಸಿಡಿಲ ಶಕ್ತಿಯನ್ನು ತುಂಬಿಕೋ, ಈ ಬಂಧನವನ್ನು ಬಿಡಿಸಿಕೋ, ಬಿಡಿಸಿಕೋ, ಬಿಡಿಸಿಕೋ. ಮಾತೃದೇವೋ ಭವ, ಮಾತೃದೇವೋ ಭವ, ಮಾತೃದೇವೋ ಭವ. ಮೋಸ, ವಂಚನೆ ಇವು ನರಿಗಳ ಹುಟ್ಟುಗುಣ. ವೀರರಾದವರು ಅದನ್ನು ಅನುಸರಿಸಬಾರದಲ್ಲವೇ? ವಿಷ್ಣು ಗೋಪರ ದ್ವೇಷವೇನಿದ್ದರೂ ಈ ಮಯೂರನ ಮೇಲೆ ಅಲ್ಲವೇ ರಾಜಪುತ್ರ? ಈಗ ಯುದ್ಧ ಆರಂಭವಾಗಬೇಕಾದ್ದು ನಮ್ಮಿಬ್ಬರಲ್ಲಿ, ಒಪ್ಪಿದೆಯೇ? ವೀರರೇ ಎಲ್ಲರೂ ದೂರ ಸರಿಯಿರಿ, ದೂರ ಸರಿಯಿರಿ. Thank you.
ತಾಳು ಮಯೂರ ತಾಳು. ಬೇಡ ಮಯೂರ ಬೇಡ. ಇಂತಹ ವಂಚಕರ ರಕ್ತದಿಂದ ನಿನ್ನ ಕೈ ಖಡ್ಗ ಎಂದಿಗೂ ಮೈಲಿಗೆ ಆಗಕೂಡದು. ಕದಂಬರು ಖಡ್ಗ ಹಿಡಿದಿರುವುದು ರಕ್ತದಾಹದಿಂದಲ್ಲ ಯುವರಾಜ, ಸ್ವಾತಂತ್ರ್ಯ ರಕ್ಷಣೆಗಾಗಿ, ಧರ್ಮ ಸಂಸ್ಥಾಪನೆಗಾಗಿ, ಹಿಡಿದ ಕಾರ್ಯವನ್ನು ಸಾಧಿಸುವುದಕ್ಕಾಗಿ. ಕೇಳಿದೆಯಾ ಕೇಳಿದೆಯಾ ಅವಿವೇಕಿ, ನಿನ್ನ ಹುಟ್ಟುಗುಣವಾದ ಸಿಟ್ಟಿನಿಂದ ಬುದ್ಧಿಗೆಟ್ಟು ಮೋಸಕ್ಕೆ ಮನಸೋತು ನಾವೆಲ್ಲರೂ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟೆ. ಮಯೂರ, ಈಗ ಇವನು ನಿನ್ನ ಸೆರೆಯಾಳು, ಇವನಿಗೆ ದಂಡನೆ ವಿಧಿಸಬೇಕಾದವನು ನೀನು. ಹೌದು, ನೀನೇ ತೀರ್ಮಾನಿಸು. ಬಿಡು ಬಿಡು, ನನ್ನನ್ನು ಬಿಟ್ಟು ಬಿಡು. ಬದುಕುವ ಇಚ್ಛೆ ನನಗಿಲ್ಲ, ಬದುಕುವ ಇಚ್ಛೆ ನನಗಿಲ್ಲ. ನಿನ್ನನ್ನು ಕಳೆದುಕೊಳ್ಳುವ ಇಚ್ಛೆ ನನಗೂ ಇಲ್ಲ. ಸಾಯಬೇಕಾದ್ದು ನೀನಲ್ಲ, ನಿನ್ನ ಹೃದಯದಲ್ಲಿ ತುಂಬಿರುವ ರೋಷ ದ್ವೇಷ. ವಿಷ್ಣುಗೋಪ ವಿಷ್ಣುಗೋಪ, ನನ್ನ ಕಡೆ ನೋಡುವ ಇಚ್ಛೆಯೂ ನಿನಗಿಲ್ಲದೆ, ನನ್ನ ಮೇಲಿನ ಆಕ್ರೋಶ ನಿನಗಿನ್ನೂ ಆರಿಲ್ಲದೆ, ನನ್ನ ಸ್ನೇಹ ವಿಶ್ವಾಸ ನಿನಗೆ ಬೇಡವೇ? ಮಹಾಸ್ವಾಮಿ. ಸನ್ನಿಧಾನಕ್ಕೆ ನನ್ನ ನೆನಪಿದೆಯೇ? ನನ್ನ ಗುರುಗಳು ರಂಗಾಚಿಟ್ಟಿಯವರು. ಕದಂಬ ಕುಲರತ್ನ ಮಯೂರ ವರ್ಮ, ಖಂಡಿತವಾಗಿಯೂ ಇದು ನಮ್ಮ ಸೋಲಲ್ಲ, ಗೆಲುವು. ನಿನ್ನಂತಹ ಮಹಾವ್ಯಕ್ತಿಯನ್ನು ನಮ್ಮ ಅಳಿಯನನ್ನಾಗಿ ಪಡೆಯುತ್ತಿರುವುದು ನಮ್ಮ ಸೌಭಾಗ್ಯವೆಂದೇ ಭಾವಿಸುತ್ತೇವೆ. ಈ ಕ್ಷಣದಿಂದ ಕದಂಬರು ಹಾಗೂ ಪಲ್ಲವರು ಮಿತ್ರರು, ನಮ್ಮಿಬ್ಬರ ಸ್ನೇಹದ ಬೆಸುಗೆಯಾಗಿ ಮಯೂರ ವರ್ಮ ಹಾಗೂ ಪ್ರೇಮಾವತಿ ಇವರ ವಿವಾಹದ ಶುಭ ಕಾರ್ಯ ಮಂಗಳಕರವಾಗಿ ನಡೆದು ಉಭಯ ರಾಜ್ಯಕ್ಕೂ ಸನ್ಮಂಗಳ ಉಂಟಾಗಲಿ.